ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಿಮಗೆ ನಿನ್ನೆವರೆಗೆ ನಾನು ವಿಶೇಷವಾಗಿ ಶುಕ್ರವಾರದ ಶುಕ್ರವಾರದವರೆಗೆ ಅಲ್ವಾ ತೊ ಬೆಡ್ರೂಮ್ ಅಂದರೆ ಏನು ಅದು ಹೇಗಿರಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಇವತ್ತು ನಾವು ಸ್ವಲ್ಪ ಮಾತಾಡೋಣ ಹಣಕಾಸಿನ ವಿಚಾರ ಅಲ್ಲ ಹಣಕಾಸಿನ ವಿಚಾರ ಅಲ್ವಾ ಈಗ ತುಂಬ ಜನಕ್ಕೆ ಹಣಕಾಸಿನ ವಿಚಾರ ಸಮಸ್ಯೆ ಅದು ಇದು ಇದ್ದೇ ಇರ್ತದೆ ನಾರ್ಮಲಾಗಿ ಈಗ ದೀಪಾವಳಿ ಬಂದು ಹಣಕಾಸು ಬೇಕು ಎಲ್ಲರಿಗೂ ಕೂಡ ಓಕೆನಾ ಹಾಗಾದರೆ ಹಣಕಾಸನ್ನು ಮಾಡುವಂಥ ಟೆಕ್ನಿಕ್ ಏನಿರ್ತದೆ ಯಾವ ರೀತಿ ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಬರ್ಬೋದು ನಮಗೆ ಯಾವ ವಿಷಯವನ್ನು ಫಾಲೋ ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ನೋಡಿ ಈ ಟೆಕ್ನಗನ್ನು ಮೊದಲೇ ಹೇಳಿಕೊಟ್ಟಿದ್ದೇನೆ ನಾನು ಓಕೆನಾ ಒಂದು ಎಪಿಸೋಡಲ್ಲಿ ಅಂತ ಹೇಳಿದ್ದೇನೆ ಆ ಎಪಿಸೋಡನ್ನ ಈ ಒಂದು ದೀಪಾವಳಿ ಬರ್ತಾ ಇರೋದರಿಂದ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಆ ಟೆಕ್ನಿಕನ್ನು ತೋ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಭಾಳ ಚೆನ್ನಾಗಿ ನಿಮಗೆ ಅಂತೂ ಮಾಡಿ ಮಾಡಿ ನೋಡ್ಕೊಳ್ಳಿ ಜಾತಕದಲ್ಲಿ ಏನಾಗುತ್ತೆ ಜಾತಕ ಈ ರೀತಿ ರೈಟಾ ಇದು ಲಗ್ನ ಭಾವ ಆಯಿತು ಲಗ್ನ ಅಲ್ವಾ ಸೊ ನನಗೆ ಸ್ವಲ್ಪ ಸೌತ್ ಇಂಡಿಯನ್ ಜಾತಕ ಬೇಕಾದವರು ನೀವೇ ಬೇಕಾದರೆ ಅದನ್ನು ಬರ್ಕೊಳ್ಳಿ ಸೌತ್ ಇಂಡಿಯನ್ ಜಾತಕ ರೈಟಾ ಓಕೆನಾ ಯಾಕಂದರೆ ಸೌತ್ ಇಂಡಿಯನ್ ಜಾತಕದಲ್ಲಿ ಸ್ವಲ್ಪ ನನಗೆ ಹಿಡಿತ ಕಡಿಮೆ ನಾರ್ತ್ ಇಂಡಿಯನ್ನಲ್ಲಿ ಸ್ವಲ್ಪ ಹಿಡಿತ ಜಾಸ್ತಿ ಅದಕ್ಕೋಸ್ಕರ ಓಕೆನಾ ರೈಟಾ ಈಗ ಸೌತ್ ಿನ್ಯ ಬೇಕಾದರೂ ಕೂಡ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ ಪರವಾಗಿಲ್ಲ ಓಕೆ ನೋಡೋಣ ಏನಾಗುತ್ತೆ ಅಂತ ಓಕೆ ರೈಟ್ ಓಕೆ ಇದರಲ್ಲಿ ಇದು ಸೌತ್ ಇಂಡಿಯನ್ ಜಾತಕ ರೈಟಾ ಓಕೆ ಇದರಲ್ಲಿ ಯಾವುದೇ ಒಂದು ಲಗ್ನವನ್ನು ಈಗಲ್ಲಿ ಒಂದು ಹಾ ಹಾಕಿದೆ ಅಥವಾ ಇದನ್ನು ಮೇಷ ಲಗ್ನ ಅಂತ ತಿಳ್ಕೊಂತೀವಿ ಎರಡನೇ ಮನೆ ಇದು ಬಂದು ಧನಸ್ಥಾನ ಆಯಿತು ಓಕೆ ಇಲ್ಲಿಂದ ಇಲ್ಲಿಗೆ ಧನಸ್ಥಾನ ಓಕೆ ರೈಟಾ ಓಕೆ ಇದು ಈ ರೀತಿಯಾಗಿ ಮುಂದುವರಿಯುತ್ತದೆ ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ಇದು ಲಗ್ನ ಆದರೆ ಇದು ಧನಸ್ಥಾನ ಇಲ್ಲಿ ಇದು ಲಗ್ನ ಆದರೆ ಇದು ಧನಸ್ಥಾನ ಇಲ್ಲಿ ಯಾವುದೇ ಲಗ್ನ ಇರ್ಬೋದು ಇದರಲ್ಲಿ ಏನಾಗುತ್ತೆ ಭಾವಗಳು ಇದರಲ್ಲಿ ವಿಶೇಷ ರೀತಿಯಲ್ಲಿ ರಾಶಿಗಳೆಲ್ಲ ಸೇಮ್ ಆಗಿರ್ತವೆ ಭಾವ ಚೇಂಜ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ಭಾವ ಸೇಮ್ ಇರ್ತದೆ ರಾಶಿ ಚೇಂಜ್ ಆಗುತ್ತೆ ಭಾವ ಅದೇ ಭಾವ ಆ ಭಾವ ಚೇಂಜ್ ಆಗೋಲ್ಲ ರಾಶಿ ಚೇಂಜ್ ಆಗುತ್ತೆ ಇದರಲ್ಲಿ ರಾಶಿ ಸೇಮ್ ಇರ್ತದೆ ಭಾವ ಚೇಂಜ್ ಆಗ್ತಾ ಹೋಗ್ತದೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಲಗ್ನ ಎಲ್ಲಿಂಟು ಅಲ್ಲಿಂದ ಅದು ಕ್ರಿಯೇಟ್ ಆಗುತ್ತೆ ಲಗ್ನ ಎಲ್ಲಿಂಟು ಅಲ್ಲಿಂದ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ಈ ರೀತಿಯಾಗಿ ರೈಟ್ ರೈಟ್ನಾನೇ ಈಗ ನೋಡಿ ಇದು ಇದು ನಮ್ಮ ತನುಸ್ಥಾನ ತನು ಎರಡನೇ ಮನೆ ಧನಸ್ಥಾನ ಮೂರನೇದಾಗಿ ಅದು ಪರಾಕ್ರಮ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಲ್ವಾ ಇದು ತನು ಧನ ಪರಾಕ್ರಮ ಸುಖ ಸುತ ಆನಂತರ ರಿಪು ಕಳತ್ರ ಆಯುಷ್ಯ ಆನಂತರ ಭಾಗ್ಯ ಆನಂತರ ಕರ್ಮ ಧರ್ಮ ಕರ್ಮ ಸಾರಿ ಧರ್ಮಕರ್ಮ ಆಯವ್ಯಯ ಅಲ್ಲಿಂದ ಓಕೆ ರೈಟಾ ಸೊ ಇಲ್ಲಿಂದ ನೋಡಿಕೊಳ್ಳಿ ಅದನ್ನು ಒಂದೇ ಧನ ಇದನ್ನು ತನುಸ್ಥಾನ ಅಂತ ಕರೀತಿದೆ ತನುಸ್ಥಾನ ಇಲ್ಲಿ ಬಂದು ತನುಸ್ಥಾನ ಧನಸ್ಥಾನ ಪರಾಕ್ರಮ ಆನಂತರ ಬಂದು ಸುಖ ಆನಂತರ ಸುತ ಆನಂತರ ರಿಪು ಆನಂತರ ಕಳತ್ರ ಆಯುಷ್ಯ ಧರ್ಮ ಕರ್ಮ ಆಯ ವ್ಯಯ ಓಕೆ ಸೇಮ್ ಟು ಸೇಮ್ ಇಲ್ಲಿ ಕೂಡ ಸೇಮ್ ಟು ಸೇಮ್ ಇಲ್ಲಿ ಕೂಡ ಓಕೆನಾ ತುಂಬ ಜನಕ್ಕೆ ಏನಾಗುತ್ತೆ ಕೆಲವರಿಗೆಲ್ಲ ಇದರಲ್ಲಿ ಹಿಡಿತಾ ಇರ್ತದೆ ಸೊ ಇದನ್ನು ನೋಡ್ಕೊಳ್ತಾರೆ ಕೆಲವರಿಗೆ ನನಗಂತೂ ಇದರಲ್ಲಿ ಹಿಡಿತಾ ಉಂಟು ನಾನು ಅದನ್ನು ನೋಡ್ಕೊಳ್ತೇನೆ ಓಕೆನಾ ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ ಎರಡನೇ ಅಲ್ವಾ ಹಣಕಾಸಿಗೆ ಸಂಬಂಧ ಇದು ಎರಡನೇ ಮನೆ ಓಕೆನಾ ಇದು ಎರಡನೇ ಮನೆ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಇಲ್ಲಿ ಇದನ್ನು ನೋಡ್ಕೊಳ್ಬೋದು ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡಿದೆ ಈಗ ನಮಗೆ ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟ್ರಕಲ್ಸ್ ಉಂಟು ಅಥವಾ ಹಣಕಾಸು ಮಾಡಬೇಕು ಹಣಕಾಸು ಬರಬೇಕು ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆಯೇ ಒಂದು ದಿಕ್ಕು ಇರ್ತದೆ ರೈಟ್ ಅದಕ್ಕೆ ಸಂಬಂಧ ಒಂದು ದಿಕ್ಕು ಇರುತ್ತೆ ಆ ದಿಕ್ಕು ಏನುಂಟು ಆ ದಿಕ್ಕಿಗೆ ಸಂ ಆ ದಿಕ್ಕಿಗೆ ನೀವು ಮುಖ ಮಾಡಿ ನಿಂತಾಗ ಅಥವಾ ಆ ದಿಕ್ಕಿಗೇ ಮುಖ ಮಾಡಿ ನೀವು ಹಣಕಾಸಿನ ವ್ಯವಹಾರವನ್ನು ಮಾಡಿದಾಗ ಅಥವಾ ಅದೇ ದಿಕ್ಕಲ್ಲಿ ಕುಳಿತುಕೊಂಡು ನೀವು ಹಣಕಾಸಿನ ವ್ಯವಹಾರನ ಮಾಡಿದಾಗ ಮೇ ಬಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ನಿಮ್ಮ ಪಾಲಿಗೆಗಂತೂ ತೀರಾ ಜಾಸ್ತಿ ರೈಟ್ ಅದು ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಸೊ ಏನಾಗುತ್ತೆ ಗೊತ್ತಾ ನೀವು ಯಾವಾಗ ಇದನ್ನೆಲ್ಲ ಕಂಟಿನ್ಯೂ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಹೇಳ್ತೇನೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟ್ರಕಲ್ಸ್ ಒಂದಷ್ಟು ಕಷ್ಟ ಒಂದಷ್ಟು ಅಡೆತಡೆ ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ಸ್ಟಾರ್ಟ್ ಆಗುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಟ್ರೈ ಮಾಡಿ ನೋಡಬೇಕು ಯಾರಾದರೂ ಕೂಡ ಅದಕ್ಕೋಸ್ಕರ ನನಗೆ ಹೇಳಿಕೊಡ್ತೇನೆ ನಿಮಗೆ ಯಾವ ಲಗ್ನದವರಿಗೆ ಯಾವ ದಿಕ್ಕನ್ನು ನೋಡಿ ನೀವು ಹಣಕಾಸಿನ ವಿಚಾರ ಮಾತಾಡಿದಾಗ ಹಣಕಾಸಿನ ವ್ಯವಹಾರ ಮಾಡಿದಾಗ ಆ ದಿಕ್ಕಲ್ಲಿ ಕೂತು ಮಾಡಿದಾಗ ಅದು ಯಾವ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡದೆ ಖಂಡಿತ ಗೊತ್ತಾಗಿದೆ ರೈಟ್ ನಾನು ಈಗ ಬಂದ ಮೇಷ ಲಗ್ನ ರೈಟ್ ಮೇಷ ಲಗ್ನ ಈಗ ಮೇಷ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ವೃಷಭ ರಾಶಿ ಬರುತ್ತೆ ಅಲ್ವಾ ಎರಡನೇ ಟು ಸೆಕೆಂಡ್ ಹೌಸಲ್ಲಿ ವೃಷಭ ರಾಶಿ ಅಲ್ವಾ ಇದು ಮೇಷ ಲಗ್ನ ಅಂತ ಇಟ್ಕೊಂಡಾಗ ಸೆಕೆಂಡ್ ಹೌಸಲ್ಲಿ ವೃಷಭ ರಾಶಿ ಬಂದಿರುತ್ತೆ ರೈಟ್ ಓಕೆ ಹಾಗಾದರೆ ವೃಷಭ ರಾಶಿ ಬಂದಾಗ ಮೇಷ ಲಗ್ನ ವೃಷಭ ರಾಶಿ ಎರಡನೇ ಮನೆ ಎರಡನೇ ಮನೆ ಧನಸ್ಥಾನ ಕುಟುಂಬ ಸ್ಥಾನ ವಾಣಿ ಸ್ಥಾನ ಅಕ್ಯುಮುಲೇಟ್ ಮಾಡುವಂಥದ್ದು ನಾಳೆಗೆ ಬೇಕಾಗಿ ಜಮಾ ಮಾಡಿಡುವಂಥದ್ದು ಅಲ್ವಾ ಸೊ ಅದು ತಿಜೋರಿ ನಿಮ್ಮದು ಓಕೆ ಅದು ತಿಜೋರಿಗೆ ಸಮ ಕೆಲಸ ಮಾಡುತ್ತೆ ವಿಶೇಷವಾಗಿ ಅಲ್ಲಿ ಖಚರ ಥರ ಹಣ ಬರಬೇಕು ರೈಟ್ ಖಚರ ಥರ ಅಷ್ಟು ಬಂತು ಇಷ್ಟು ಬಂತು ಹಾಕ್ತಾ ಇರಬೇಕು ಹಾಕ್ತಾ ಆ ರೀತಿ ಹಣಕಾಸು ಬರಬೇಕಾ ಪೋಟಾರೆ ಬರಬೇಕು ನಮಗೆ ಏನಾದರೂ ಒಂದು ಆಗಬೇಕು ಅಂತ ಇಂಡಿಕೇಷನ್ ಅದು ರೈಟ್ ಹಾಗಾದರೆ ಇಲ್ಲೇನಾಗುತ್ತೆ ಈಗ ಮೇಷಲಗ್ನದವರಿಗೆ ರಾಶಿ ಅಂತ ಇಟ್ಕೊಂಡಾಗ ವೃಷಭ ರಾಶಿ ವೃಷಭ ರಾಶಿ ಬಂದು ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ನಾರ್ತ್ ವೆಸ್ಟ್ ಅಂದರೆ ಅರ್ಥ ಆಗುತ್ತೆ ನಿಮಗೆ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯದ ಭಾಗ ರೈಟಾ ಏನು ವಾಯುವ್ಯ ವಾಯುವ್ಯದ ಭಾಗ ಎಲ್ಲಿ ಬಂದಿರ್ತದೆ ಅಲ್ವ ಎಲ್ಲಿ ಬಂದಿರ್ತದೆ ಪಶ್ಚಿಮ ಮತ್ತು ಉತ್ತರದ ಮಧ್ಯಭಾಗ ವಾಯುವ್ಯ ಭಾಗ ಈಗ ಇದನ್ನು ನಾನೀಗ ಇಲ್ಲಿ ವಿಶೇಷ ರೀತಿಯಲ್ಲಿ ಉತ್ತರ ಅಂತ ಇಟ್ಕೊಂಡಾಗ ಇದನ್ನು ಪೂರ್ವ ಅಂತ ಇಟ್ಕೊಂಡಾಗ ಇದನ್ನು ದಕ್ಷಿಣ ಅಂತ ಇಟ್ಕೊಂಡಾಗ ಇದನ್ನು ಪಶ್ಚಿಮ ಅಂತ ಇಟ್ಕೊಂಡಾಗ ಈ ಪಾರ್ಟ್ ಏನು ಇದು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ವಾಯುವ್ಯದ ಭಾಗ ವಾಯುವ್ಯ ಅಂತ ಕರಿತೇವೆ ಹಾಗಾದರೆ ವಾಯುವ್ಯದ ಭಾಗ ಅಲ್ಲಿ ಏನಾಗುತ್ತೆ ಮೇಷ ಲಗ್ನದವರು ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಹಣಕಾಸಿನ ವಿಚಾರ ಮಾತಾಡ್ತೀರಾ ವ್ಯವಹಾರ ಮಾಡ್ತೀರಾ ಕೇಳ್ತೀರಾ ಅಥವಾ ನೀವು ಅಲ್ಲೇ ಕೂತ್ಕೊಳ್ತೀರಾ ಅದು ಪರವಾಗಿಲ್ಲ ಅಥವಾ ಅಥವಾ ಅಲ್ಲಿನೇ ಹಣಕಾಸು ತಿಜೋರಿಯನ್ನು ಇಟ್ಕೊಳ್ತೀರಾ ಸಾಧ್ಯ ಆದರೆ ಅದು ಪರವಾಗಿಲ್ಲ ಸೊ ಯಾವಾಗ ಇದನ್ನು ಮಾಡ್ತೀರ ನೀವು ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಬಗ್ಗೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮನೆಯಲ್ಲಿದ್ದೀರಿ ನೀವು ನಿಮಗೆ ನಾರ್ತ್ ವೆಸ್ಟ್ ಎಲ್ಲಿ ಅಂತ ಗೊತ್ತಿದೆ ವಾಯುವ್ಯ ಭಾಗ ಎಲ್ಲಿ ಅಂತ ಗೊತ್ತಿದೆ ನೀವೇನು ಮಾಡಬೇಕು ಈಗ ನಿಮಗೆ ಯಾರ ಹತ್ರ ಹಣ ಕೇಳಿಕೊಂಡು ನಾರ್ತ್ ವೆಸ್ಟ್ಗೆ ಮುಖ ಮಾಡಿ ಕೇಳಿ ಅದು ಯಾವುದೇ ವ್ಯವಹಾರ ಮಾಡಲಿಕ್ಕೆ ಉಂಟು ನಾರ್ತ್ ವೆಸ್ಟ್ಗೆ ಮುಖ ಮಾಡಿ ಹಣಕಾಸಿನ ವಿಚಾರವೇ ಮಾತಾಡಿ ವ್ಯವಹಾರದ ವಿಚಾರವೇ ಮಾತಾಡಿ ಆಗ ನಿಮಗೆ ಹಣಕಾಸು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಇದೆ ಸಣ್ಣ ಪಾಯಿಂಟ್ ಇದು ಸಣ್ಣ ಟೆಕ್ನಿಕ್ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತೋ ಲೈಫಲ್ಲಿ ಗೆದ್ದು ಬಿಡ್ತೀರಾ ಪರವಾಗಿಲ್ಲ ಅರ್ಥ ಇದೆ ನಿಮಗೆ ಮೇಷ ಲಗ್ನಕ್ಕೆ ಅಷ್ಟೇ ಬೇರೆ ಏನಿಲ್ಲ ಈ ಇಟ್ಸ್ ಎ ವೆರಿ ಸಿಂಪಲ್ ಟೆಕ್ನಿಕ್ ಇದಲ್ಲ ಹಾಗಾದರೆ ನೋಡಿ ಇನ್ನೊಂದು ವಿಚಾರ ಏನು ಗೊತ್ತಾ ಈಗ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಮೇಷ ಲಗ್ನದವ್ರಿಗೆ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವೇ ಹಣಕಾಸನ್ನು ಕೊಡುವ ಜಾಗ ಆಗಿರುವುದರಿಂದ ಅಲ್ಲಿಗ ಟಾಯ್ಲೆಟ್ ಬಂತು ಓಕೆ ಅಲ್ಲಿ ಟಾಯ್ಲೆಟ್ ಬಂತು ಟಾಯ್ಲೆಟ್ ಪಿಟ್ ಮಾಡಿಬಿಟ್ರಿ ಈಗ ಅಥವಾ ಅಲ್ಲಿ ಆ್ಯಂಟಿ ಕಲರನ್ನು ಕೊಟ್ಟುಬಿಟ್ರಿ ಯಾವುದಾದ್ರೂ ಕೂಡ ಅಲ್ವಾ ಅಲ್ಲಿ ಅಲ್ಲಿ ಬೇಡದ ಕಲರನ್ನು ಕೊಟ್ಬಿಟ್ರಿ ಆ್ಯಂಟಿಯಾಗಿ ಬಂತು ಯಾವುದಾದ್ರೂ ಕೂಡ ಆ ಪಾರ್ಟ್ ಹೋಯಿತು ಪಾರ್ಕಿಂಗ್ ಮಾಡ್ಕೊಂಡ್ರಿ ನೀವು ರೈಟಾ ಈಗ ಮಾತ್ರ ಹಣಕಾಸಿನ ವಿಚಾರ ಸಮಸ್ಯೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮಗೆ ಅದು ಆಗಬಾರ್ದು ಅದರಲ್ಲೂ ಕೂಡ ನೀವು ಮೇಷ ಲಗ್ನದವರು ನಿಮಗೆ ಹಣಕಾಸಿನ ವಿಚಾರ ತೊಂದರೆ ಆಗಲೇಬಾರ್ದು ಅಂದಾಗ ಆ ಪಾರ್ಟ್ ಚೆನ್ನಾಗಿ ಇಟ್ಕೊಳ್ಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ನಾರ್ತ್ ವೆಸ್ಟ್ ಕಾರ್ನರನ್ನು ಆದಷ್ಟು ಮೇಂಟೈನ್ ಮಾಡಬೇಕು ಟಾಯ್ಲೆಟ್ ಇದ್ದರೂ ಮೇಂಟೈನ್ ಮಾಡಬೇಕು ನೀವು ಅನ್ಯಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಈಗ ಟಾಯ್ಲೆಟ್ ಬಂತು ಅಂತ ಇಟ್ಕೊಳ್ಳೋಣ ಅಲ್ಲೇ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಬಂದುಬಿಡ್ತೀವಿ ಈ ಪಾರ್ಟಲ್ಲಿ ಅಂದರೆ ಈಗ ಏನಾಯ್ತು ಹೇಳಿ ಈಗ ಏನಾಯಿತು ಕರ್ಜದಲ್ಲಿ ಬೀಳ್ತೀರಾ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ ಹಣಕಾಸಿನ ವಿಚಾರ ಗೊಜಲ್ ಆಗುತ್ತೆ ಯಾವುದು ಕೂಡ ಸುಸೂತ್ರವಾಗಿ ಮುಂದುವರೆದಿಲ್ಲ ಸಿಸ್ಟಮೆಟಿಕ್ ಆಗಿ ಬಿಸ್ನೆಸ್ ಏನು ನಡೆಯಲ್ಲ ಬಲೇ ರೋಲಿಂಗಲ್ಲಿ ಇರ್ತೀರ ನೀವು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾರಿಗೆ ಲಗ್ನದವರಿಗೆ ಟ್ರೈ ಮಾಡಿ ನೋಡಿ ಹೌದಾ ಅಂತ ರೈಟ್ ಅವಕ್ಕೆ ಗೊತ್ತಾಯ್ತೀ ಹಾಗಾದರೆ ಲಗ್ನದವರಿಗೆ ಹಣಕಾಸು ಬೇಕು ಅಂದಾಗ ಹಣಕಾಸಿನ ವಿಚಾರವನ್ನು ಮಾತಾಡಬೇಕಾದ್ರೆ ದಯವಿಟ್ಟು ನೀವು ನಾರ್ತ್ ವೆಸ್ಟ್ ಕಾರ್ನರ್ಗೆ ವಾಯುವ್ಯದ ಭಾಗಕ್ಕೆ ಮುಖ ಮಾಡಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ಓಕೆ ಅಲ್ಲೇ ಕುಳ್ ಈಗ ಆ ಪಾರ್ಟ್ ಚೆನ್ನಾಗಿದೆ ಏನೋ ಬೆಡ್ರೂಮ್ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡೆ ಬಟ್ ಅಲ್ಲಿ ಕುಳಿತುಕೊಂಡು ಕೂಡ ನೀವು ಬಿಸ್ನೆಸ್ ಮಾಡ್ಬೋದು ಅಲ್ಲಿ ಕುಳಿತು ಅಥವಾ ನಿಮ್ಮದು ಮೇಷಲ್ಗಳ ಜಾತಕ ನೀವೆಲ್ಲೂ ವ್ಯಾಪಾರ ಸ್ಥಳ ಉಂಟು ನಿಮಗೆ ಅಲ್ಲಿ ಕೂಡ ನೀವು ನಾರ್ತ್ ವೆಸ್ಟಲ್ಲಿ ತಿಜೋರಿ ಇಟ್ಕೊಳ್ಬೋದು ಅಲ್ಲಿಯೇ ಕುಳಿತುಕೊಂಡು ವ್ಯಾಪಾರ ಮಾಡ್ಬೋದು ಇದರ ಮುಖಾಂತರ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ಟೆಬಿಲಿಟಿಯನ್ನು ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದು ಒಂದು ವಿಚಾರ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ಈಗ ಇನ್ನೊಂದು ವಿಚಾರ ಏನು ಉಂಟಂದ್ರೆ ಧನಾಧಿಪತಿ ನಿಮಗೆ ಧನಾಧಿಪತಿ ಯಾರು ಶುಕ್ರ ಅಲ್ಲ ಎಲ್ಲರಿಗೂ ಕೂಡ ನಾರ್ಮಲಾಗಿ ಶುಕ್ರನೇ ಇರುವಂಥದ್ದು ಆ ಕಾರಕತ್ವ ಶುಕ್ರನಿಗೆ ಇರುವಂಥದ್ದು ಧನ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮಗೆ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಟ್ವೆಲ್ತ್ ಅಲ್ವಾ ಸೆಕೆಂಡ್ ಲಾರ್ಡ್ ಯಾರೀತಾನೆ ಶುಕ್ರನೇ ಇರ್ತಾರೆ ಹಾಗಾದರೆ ಶುಕ್ರನ ಪೊಸಿಷನ್ ಏನಿದೆ ಅದು ಕೂಡ ಚೆನ್ನಾಗಿರಬೇಕು ಶುಕ್ರ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಬಂದ ಓಕೆ ಈ ಮನೆ ಪಾಟಲ್ಲಿ ಬಂದ ನಾಲ್ಕನೇ ಇಲ್ಲಿಂದ ಒಂದೆರಡು ಮೂರು ಇಲ್ಲಿ ಶುಕ್ರ ಬಂದ ಅಲ್ವಾ ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ರೈಟ್ ಯಾಕಂದರೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದು ದಿಗ್ಬಲಿ ಆಗ್ತಾನೆ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಅದೇನು ಅಪ್ಸ್ಟ್ರಕಲ್ಸ್ ಅದೆಲ್ಲ ದೂರ ಆಗುತ್ತೆ ಎಲ್ಲ ರೀತಿಯಲ್ಲೂ ಪ್ರಾಸ್ಪರಿಟಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಶುಕ್ರ ಕತೆ ಹೇಳ್ತಾನೆ ಹಣಕಾಸು ಎಲ್ಲಿಂದ ಬರುತ್ತೆ ಅಥವಾ ಹಣಕಾಸು ಹೇಗೆ ಬರುತ್ತೆ ಎಂಬುದ ಕಥೆಯನ್ನು ಅಂತ ಹೇಳ್ತಾ ಇರ್ತಾನೆ ಅದನ್ನು ಫಾಲೋ ಮಾಡಿದಾಗ ಕೂಡ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ಇದ್ದ ಅಪ್ಸ್ಟ್ರಕಲ್ ದೂರ ಆಗಿದೆ ನೋಡಿ ಅದನ್ನು ಫಾಲೋ ಮಾಡಬೇಕಂತ ಅನಿವಾರ್ಯತೆ ಈಗ ಏನಾಗುತ್ತೆ ಗೊತ್ತಾ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಆರನೇ ಮನೆ ರೈಟ್ ಆ ಸಿಕ್ಸ್ ಹೌಸ್ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಲ್ವಾ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈಗ ಇದರಲ್ಲಿ ಲಗ್ನವನ್ನು ತೆಗೆದುಕೊಂಡು ನಾವು ಡಿಸಿಷನ್ ತಗೊಳ್ಬೇಕು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇಲ್ಲಿ ಬರುತ್ತೆ ಅಂತ ಇಲ್ಲ ಅಂದರೆ ಆರನೇ ಮನೆ ಇಲ್ಲಿನ ಈ ಪಾರ್ಟಲ್ಲಿ ಬರುತ್ತೆ ಎಂಟನೇ ಮನೆ ಇದು ಹನ್ನೆರಡನೇ ಮನೆ ಇದು ಇದನ್ನು ದುಸ್ತಾನ ಅಂತ ಕರಿತೇವೆ ದುಸ್ಥಾನ ದುಸ್ತಾನ ಹಾಗಾದರೆ ಇಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ಯಾವುದೇ ರೀತಿಯ ಒಂದು ಪ್ಲಾನೆಟ್ಸ್ ಅಲ್ಲಿ ಬಂದು ಸೇರ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ ಯಾವ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಷ್ಟು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಧನಾಧಿಪತಿ ನಿಮ್ಮ ಧನಾಧಿಪತಿ ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಬಂದ ಇಲ್ಲಿ ಓಕೆನಾ ಶುಕ್ರ ಇಲ್ಲಿ ಬಂದುಬಿಟ್ಟು ಈಗ ಓಕೆನಾ ಈಗ ಏನಾಯಿತು ಇದು ಅರ್ಥ ಏನು ಕೊಡ್ತಾ ಉಂಟು ಅಂತಂದರೆ ನಿಮ್ಮ ಹಣಕಾಸು ಮುಳುಗುತ್ತೆ ಅಂತ ರೈಟ್ ನಿಮ್ಮ ಹಣಕಾಸು ಕಳ್ಕೊಳ್ತೀರಾ ಹಣಕಾಸು ಮುಳುಗುತ್ತೆ ಹಣಕಾಸು ನಿಮ್ಮ ಕೈಗೆ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಪಕ್ಕಾ ಇದೊಂದು ಇಂಡಿಕೇಷನ್ ರೈಟಾ ಓಕೆನಾ ಹಾಗಾದರೆ ಧನಾಧಿಪತಿ ಎರಡನೇ ಮನೆ ಸಾರಿ ಧನಾಧಿಪತಿ ಅಷ್ಟಮದಲ್ಲಿ ಬಂದಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟಾ ಹಣಕಾಸು ಇರೋದಿಲ್ಲ ಕಳ್ಕೊಂಡ್ಬಿಡ್ತೀರಾ ಲಾಸ್ ಆಗ್ತೀರಾ ಯಾರಿಗೋ ಕೊಟ್ಟು ಲಾಸ್ ಆಗ್ತೀರಾ ಇದೊಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ ಬಟ್ ನಾನು ಗೆಲ್ಲಬೇಕೀಗ ಅಲ್ವಾ ನನಗೆ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು ಗೆಲ್ಲಬೇಕು ಪ್ರಾಬ್ಲಮ್ ಉಂಟು ಗೊತ್ತಿದೆ ಯಾಕಂದರೆ ಧನಾಧಿಪತಿ ಅಷ್ಟಮದಲ್ಲಿ ಅಷ್ಟಮ ಸ್ಥಾನ ದುಸ್ಥಾನ ಅಚಾನಕ್ಕಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು ಅಚಾನಕ್ಕಾಗಿ ನಿಮಗೆ ಅಪ್ ಆ್ಯಂಡ್ ಡೌನ್ಸನ್ನು ಕೊಡುವಂಥ ಆ ಒಂದು ಭಾವ ಅದೇ ಆಗಿರ್ತದೆ ಆಯುಷ್ಯ ಭಾವ ಅದು ಕಳ್ಕೊಳ್ಳುವಂಥ ಭಾವ ಅದು ನಿಮ್ಮಿಂದ ದೂರ ಹೋಗುವಂಥ ಭಾವ ಅದು ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ಹಣಕಾಸಿನ ಅಧಿಪತಿ ಬಂದು ಸೇರಿಕೊಂಡಾಗ ಪ್ರಾಬ್ಲಮ್ ಆಯ್ತು ಈಗ ಅಥವಾ ಏನು ಮಾಡ್ತೀರಿ ಈಗ ಅಲ್ವಾ ಹಾಗಾದರೆ ಈ ಪಾಟನ್ನು ನೀವು ಪಾಸಿಟಿವ್ ಆಗಿ ಬಳಸ್ಕೊಂಡಾಗ ಈ ಪಾಟನ್ನು ಎಂಟನೇ ಮನೆಯನ್ನು ಬಹಳ ಪಾಸಿಟಿವ್ ಆಗಿ ಬಳಸ್ಕೊಂಡಾಗ ಮತ್ತೆ ಹಣಕಾಸಿನ ವಿಚಾರದಲ್ಲಿದ್ದಂತಹ ಅಬ್ಸ್ಟಕಲ್ಸ್ ಏನಾದರೂ ದೂರ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹೇಗೆ ಅದನ್ನು ದೂರ ಮಾಡ್ಕೊಳ್ತೀರಾ ಅಲ್ವಾ ಅದಕ್ಕಿರುವಂಥ ಟೆಕ್ನಿಕ್ ಏನಿರ್ತದೆ ಅಂದರೆ ವಿಶೇಷ ರೀತಿಯಲ್ಲಿ ನೀವು ರಹಸ್ಯ ವಿದ್ಯೆಗಳನ್ನು ಕಲಿಯುವುದು ಓಕೆನಾ ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಈಗ ನೀವು ಜ್ಯೋತಿಷ್ಯ ಕಲಿತೀರ ವಾಸ್ತು ಸಂಖ್ಯಾಶಾಸ್ತ್ರ ಇದೊಂದು ರಹಸ್ಯವಿದೆ ನಮಗೆ ಗೊತ್ತಿದ್ದ ಪ್ರಕಾರ ಇನ್ನೂ ರಹಸ್ಯ ಏನಿರ್ತದೆ ನೀವೀಗೊಂದು ಇದ್ದೀರ ಅಂತ ಇಟ್ಕೊಳ್ಳೋ ಆ ಫೀಲ್ಡ್ ಯಾವ ಫೀಲ್ಡ್ ಉಂಟು ಆ ಫೀಲ್ಡಲ್ಲಿ ಇನ್ನಷ್ಟು ಡೆಪ್ತಿಗೆ ಹೋಗಬೇಕು ನೀವು ಇನ್ನಷ್ಟು ಡಿಗ್ ಮಾಡಬೇಕಲ್ಲಿ ಇನ್ನಷ್ಟು ಡಿಗ್ ಮಾಡಿ ಇನ್ನಷ್ಟು ಡೆಪ್ತಿಗೆ ಹೋಗಿ ಸೀಕ್ರೆಟ್ಸನ್ನು ಕಲ್ತ್ಕೊಳ್ಳಿ ನೀವು ಕಲಿತಂಥ ವಿದ್ಯೆಯಲ್ಲೇ ಒಂದಷ್ಟು ಸೀಕ್ರೆಟ್ಸನ್ನು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಈಗ ನಿಮಗೆ ಸಮಸ್ಯೆ ಆಗಲ್ಲ ಓಕೆನಾ ರೈಟಾ ಯಾವಾಗ ಅದನ್ನು ಮಾಡಲಿಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನೊಂದು ಬ್ಯಾಂಕಲ್ಲಿ ಒಂದು ಕ್ಲರ್ಕ್ ಆಗಿದ್ದೀರಾ ಅಂತ ಇಟ್ಕೊಳ್ಳೋಣ ಓಕೆನಾ ಬ್ಯಾಂಕ್ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿದ್ದೀರಿ ನೀವು ಈಗ ಓಕೆ ತೊ ಒಂದು ಸಾಧಾರಣ ಹುದ್ದೆ ಉಂಟು ನಿಮಗೆ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿದ್ದೀರಿ ನೀವು ಇಲ್ಲಿ ಧನಾಧಿಪತಿ ಅಷ್ಟಮದಲ್ಲಿ ಬಂದಿದ್ದಾನೆ ಈಗ ನಿಮಗೆ ಖರ್ಚಿಗಂತೂ ಸಾಕಾಗಲ್ಲ ಬಂದದ್ದೆಲ್ಲ ಖರ್ಚಾಗುತ್ತೆ ಇಲ್ಲಿ ಬರೆಯ ಹಣ ನಿಮಗೆ ಬರೀ ಬ್ಯಾಂಕಲ್ಲಿ ಜಮಾ ಆಗ್ತಾ ಉಂಟು ನಿಮ್ಮ ಸ್ಯಾಲ್ರಿ ಅಷ್ಟೇ ಹೊರತು ಬೇರೇನೂ ಇರುವುದಿಲ್ಲ ನಿಮಗೆ ಅದು ಅಲ್ಲಿಂದ ಬಂತು ಇಲ್ಲಿಂದ ಮಾಯ ಆಯಿತು ಅಲ್ಲಿಂದ ಬಂದು ಇಲ್ಲಿಂದ ಇತೋ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದ್ದು ಏನು ಮಾಡ್ತೀರಾ ಈಗ ಹಾಗಾದರೆ ಕ್ಲರ್ಕ್ ಅಂತ ಏನಿರ್ತೀರ ಆನಂತರ ನೀವು ಎಕ್ಸಾಮ್ ಕಟ್ಟಿ ಅದರಲ್ಲಿ ರಿಸರ್ಚ್ ಮಾಡಿ ಮತ್ತಷ್ಟು ಎಕ್ಸಾಮ್ ಕಟ್ಟಿ ನೀವು ಮತ್ತೆ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಏನಾಗುತ್ತೆ ಈ ಪಾಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಪಾಟಲ್ಲಿ ಅದೇನು ಸಮಸ್ಯೆ ಬರಬೇಕು ಅದೇನು ತೊಂದರೆ ಬರಬೇಕು ನಿಮಗಂತೂ ಬರಲ್ಲ ಡೆಫಿನೆಟ್ ಆಗಿ ಬರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ಅದಕ್ಕೇನು ಹೇಳೋದು ಜ್ಯೋತಿಷದ ಟೆಕ್ನಿಕ್ ಗೊತ್ತಿದಾಗ ಯಾವುದೇ ಗ್ರಹಗಳನ್ನು ನಿಮಗೆ ಬೇಕಾದಂತೆ ಕನ್ವರ್ಟ್ ಮಾಡಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಬಟ್ ಆ ಟೆಕ್ನಿಕ್ ಅಷ್ಟೇ ಆ ಟೆಕ್ನಿಕ್ ಗೊತ್ತಿದಾಗ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮೇಷಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಮೇಷಲಗ್ನ ಜಾತಕಕ್ಕೆ ಎರಡನೇ ಮನೆ ಆರನೇ ಎಂಟನೇ ಮನೆಯಲ್ಲಿ ಬಂದುಬಿಟ್ಟ ಅಂತ ಇಟ್ಕೊಳ್ಳಿ ಜ್ಯೋತಿಷ ಕಲಿತಾ ಇದ್ದೀರಾ ಅದರ ಮುಖಾಂತರ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ ವಾಸ್ತು ಕಲಿತಾ ಇದ್ದೀರಾ ಅದರ ಮುಖಾಂತರ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ರಹಸ್ಯ ವಿದ್ಯೆಗಳನ್ನು ಕಲಿತಾ ಇದ್ದೀರಾ ಅಲ್ವಾ ದೈವೀಕೃತ ವಿದ್ಯೆಗಳನ್ನು ಕಲಿತಾ ಇದ್ದೀರಾ ಅದರಲ್ಲಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಈಗ ನಿಮಗೆ ಅಷ್ಟಮದ ಭಾವದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆ ನಿವಾರಣೆ ಆಯಿತು ಹಂಡ್ರೆಡ್ ಪರ್ಸೆಂಟ್ ನಿವಾಣಿ ಇಲ್ಲಾಂದರೆ ನಿಮ್ಮ ವೈವಾಹಜೀನ ಡಿಸ್ಟರ್ಬೆನ್ಸ್ ಆಗುತ್ತೆ ಹುಡುಗಿಯರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಣಕಾಸು ಅಂತೂ ಉಳಿಯೋದೇ ಇಲ್ಲ ಅಪಮಾನ ಬಲಿಗೆ ಸ್ಟಾರ್ಟ್ ಆಗುತ್ತೆ ಹೆಂಗಸರ ಮುಖಾಂತರ ಸ್ತ್ರೀಯರ ಮುಖಾಂತರ ಅಪವಾದ ಬರುತ್ತೆ ಇದೆಲ್ಲ ನಾವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ನಿಮ್ಮ ಆಯುಷ್ಯಕ್ಕೆ ಕಂಟಕ ಯಾರಾಗಿರ್ತಾರೆ ನಿಮ್ಮ ಪತ್ನಿ ಅಥವಾ ಹುಡುಗಿಯರು ಇದು ಆಯುಷ್ಯಕ್ಕೆ ಕಂಟಾಗ ಒಂದು ಅದು ಬೇಡ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಬೇಕು ಆನಂತರ ನಿಮಗೆ ಇನ್ನೂ ಉಂಟು ಸ್ಮಶಾನದಲ್ಲಿ ಹೋಗಿ ಅಲ್ಲಿ ಹೆಲ್ಪ್ ಮಾಡಿ ಅಲ್ಲಿ ಏನು ಡಿಗ್ ಮಾಡ್ತಾರೆ ಅಥವಾ ಅಲ್ಲೇನು ಹೆಣ ಸುಡ್ತಾರೆ ಅವರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಹಣ ಕಾಸು ಕೊಡಿ ಅನಾಥ ಅನಾಥ ಶವಗಳನ್ನು ಸುಡ್ಲಿಕ್ಕೆ ಪ್ರಯತ್ನ ಮಾಡಿ ಅನಾಥ ಶವಗಳನ್ನು ಸುಡಲಿಕ್ಕೆ ಅವರಿಗೆ ಸಹಾಯ ಮಾಡಿ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದಲ್ಲ ಡೆಫಿನೆಟ್ ಪಡ್ಕೊಳ್ಳಿ ರೈಟಾ ಓಕೆನಾ ಅದಕ್ಕೋಸ್ಕರ ಯಾವುದನ್ನು ಕೂಡ ಪಾಸಿಟಿವಿಟಿಯಾಗಿ ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು ಈಗ ಈಗ ಇನ್ನೊಂದು ವಿಚಾರ ಏನು ಗೊತ್ತಾ ಧನಾಧಿಪತಿ ಕುಟುಂಬ ಅಧಿಪತಿ ಸ್ಥಾನದ ಅಧಿಪತಿ ವಿಶೇಷ ಕುಟುಂಬ ಮತ್ತು ಧನಸ್ಥಾನ ಅಂತ ಇಟ್ಕೊಳ್ಳಿ ಈ ಅಧಿಪತಿ ಇಲ್ಲಿ ಯಾಕೆ ಬಂದಿದ್ದಾನೆ ಅಲ್ವೋ ಯಾಕೆ ಬಂದ ಏನು ಕರ್ಮ ಉಂಟು ನಿಮ್ಮದು ಏನು ಕರ್ಮ ಮಾಡ್ಕೊಂಡಿದ್ದಾರೆ ಯಾಕೆ ಬಂದ ಹಾಗಾದರೆ ನಿಮ್ಮ ಕುಟುಂಬದವರು ದೇವಿಯ ಒಂದು ವಿಗ್ರಹವನ್ನು ಎಲ್ಲೋ ಅವರು ಮಣ್ಣಿನೊಳಗೆ ಹಾಕಿಬಿಟ್ಟಿದ್ದಾರೆ ಅದನ್ನು ಡ್ರಾಪ್ ಮಾಡಿದ್ದಾರೆ ಆ ವಿಗ್ರಹವನ್ನು ಪೂಜೆ ಮಾಡ್ತಾ ಇಲ್ಲ ಅದು ಎಲ್ಲೋ ಹೊರಟೋಗಿದೆ ಮಣ್ಣಿನ ಅಡಿಯಲ್ಲಿ ಉಂಟು ಈಗ ಈ ಮೂರ್ತಿ ಮಣ್ಣಿನ ಅಡಿಯಲ್ಲಿ ಉಂಟು ಅದಕ್ಕೆ ಇದು ಎಂಟನೇ ಮನೆ ಅಂದ್ರೇನು ನಿಮ್ಮ ಜಾ ನಿಮ್ಮ ಈ ಭೂಮಿಯ ಅಡಿಯ ಭಾಗ ಹಾಗಾದರೆ ಶುಕ್ರ ಇದ್ದಾನೆ ಅಡಿ ಹಾಗಾದರೆ ನಿಮ್ಮ ಕುಟುಂಬದವರು ದೇವಿಯ ಮೂರ್ತಿಯನ್ನು ದೇವಿಯ ಫೋಟೋ ಫೋಟೋಗಿಂತಲೂ ಹೆಚ್ಚು ಮೂರ್ತಿಯನ್ನು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಅಡಿಯಲ್ಲಿ ಹಾಕಿದ್ದಾರೆ ಅದನ್ನು ಡ್ರಾಪ್ ಮಾಡಿದ್ದಾರೆ ಅವರು ಪೂಜೆ ಮಾಡ್ತಾ ಇಲ್ಲ ಪೂಜೆ ಡ್ರಾಪ್ ಮಾಡಿದ್ದಾರೆ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಗೊತ್ತಾ ಮೇಷಲಗ್ನದವ್ರು ನೀವಾದರೆ ನಿಮ್ಮ ಕುಟುಂಬದಲ್ಲಿ ಮದುವೆ ಆದಂಥ ಸ್ತ್ರೀಯರು ಸುಖವಾಗಿ ಇರುವುದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾರೂ ಇರೋದಿಲ್ಲ ಎಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಎಲ್ಲರೂ ಕೂಡ ತೊಂದರೆಯಲ್ಲಿ ಇರ್ತಾರೆ ಈಗ ಏನು ಮಾಡಬೇಕು ದೇವಿ ಆರಾಧನೆ ಮಾಡಿ ದೇವಿಯ ಟೆಂಪಲ್ಗೆ ಹೋಗಿ ಅಲ್ಲಿ ಸಹಾಯ ಮಾಡಿ ಅಲ್ಲಿ ದಾನ ಮಾಡಿ ಇದರ ಮುಖಾಂತರ ಮತ್ತೆ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಅನ್ಯತೆ ಆಗಲ್ಲ ಓಕೆ ಅರ್ಥ ಆಗುತ್ತೆ ನಿಮಗೆ ಸೊ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಟೆಕ್ನಿಕ್ ನಿಮಗೆ ಗೊತ್ತಿರಬೇಕು ಅದು ಯಾವ ರೀತಿ ಕೆಲಸ ಮಾಡ್ತದೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡೋಣ ಹಲೋ ನಮಸ್ತೆ ಸರ್ ಯಾರು ಯಾರು ಅಜಯ್ ಅಜಯ್ ಅವರು ಎಲ್ಲಿಂದ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ಹೇಳಿ ಆಯ್ತು ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಹತ್ತೊಂಬತ್ತು ಜೂನ್ ಸಾವಿರದ ಒಂಬೈನೂರ ಬೆಳಿಗ್ಗೆ ಹನ್ನೆರಡು ಗಂಟೆ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ರಾತ್ರಿನಾ ಅಂದ್ರೆ ಅದು ರಾತ್ರಿ ಹನ್ನೆರಡು ಗಂಟೆ ಅಲ್ವಾ ಸರ್ ಅದು ರಾತ್ರಿ ಅಂತ ಹೇಳ್ಬೋದು ಪರ ಮಿಡ್ ನೈಟ್ ಅಂತ ಹೇಳ್ಬೋದು ರೈಟ್ ರೈಟ್ ತಾನೆ ಹನ್ನೆರಡು ಗಂಟೆ ಅಲ್ವಾ ಮಿಡ್ ನೈಟ್ ಹನ್ನೆರಡು ನಿಮ್ಮ ನಕ್ಷತ್ರ ಏನಾದರೂ ಗೊತ್ತಾ ನಿಮಗೆ ನಕ್ಷತ್ರ ಕರೆಕ್ಟ್ ಸರಿ ಅದು ಈಗ ಈಗೇನಾಗುತ್ತೆ ಹತ್ತೊಂಬತ್ತು ಎಕ್ಸಾಕ್ಟ್ ಆಗಿ ಹನ್ನೆರಡು ಗಂಟೆ ಆದಾಗ ಪುಷ್ಯ ನಕ್ಷತ್ರನೇ ಬರುವಂತದ್ದು ರೈಟ್ ಅದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಓಕೆ ಓಕೆ ನೋಡೋಣ ಸರ್ ಓಕೆ ಪರವಾಗಿಲ್ಲ ನೋಡ ಜಾತಕ ಏನು ಹೇಳ್ತೇನೆ ನೋಡಿ ಜಾತಕ ಲಗ್ನದ ಜಾತಕ ಇದು ಓಕೆ ಲಗ್ನ ಜಾತಕ ಈಗ ಇಪ್ಪತ್ತೇಳನೇ ವಯಸ್ಸು ನಡೀತಾ ನಿಮಗೆ ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟು ಓಕೆನಾ ಟ್ವೆಂಟಿ ಸೆವೆನ್ ಈ ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗುವಾಗ ಏನಪ್ಪಾ ಆಗುತ್ತೆ ಅಲ್ವಾ ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗಿದೆ ವಿಶೇಷವಾಗಿ ಮನೆ ವಿಚಾರಗಳು ಇನ್ಫ್ಲುಯನ್ಸ್ ಆಗ್ತದೆ ಇಂಡಿಕೇಶನ್ ಮನೆ ವಿಚಾರ ಜಾಗದ ವಿಚಾರ ತಾಯಿ ವಿಚಾರ ತಾಯಿಯ ನಂತರ ನಿಮ್ಮ ಕೆಲಸದ ವಿಚಾರ ರೈಟಾ ಸರ್ ತು ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಮಾಡಿ ನೀವು ಆನ್ಸರ್ ಮಾಡ್ತೀನಿ ನಾನು ನಂಗೆ ಈಗ ಸದ್ಯಾಸಿನ ಸ್ವಲ್ಪ ಪ್ರಾಬ್ಲಮ್ ಓಕೆ ಈ ಹಣಕಾಸಿನ ಪ್ರಾಬ್ಲಮ್ ಇಪ್ಪತ್ತೊಂಬತ್ತನೇ ವಯಸ್ಸಿನವರೆಗೆ ಇರು ಇದ್ದೇ ಇರುತ್ತಲ್ವಾ ಸರ್ ಅದು ಆಗುದಿಲ್ಲ ಅದು ನಿಮ್ಗೆ ಮ್ಯಾನೇಜ್ ಆಗುದು ಮೂವತ್ತರ ನಂತರ ಹಣಕಾಸಿನ ವಿಚಾರದಲ್ಲಿ ಮ್ಯಾನೇಜ್ ಮ್ಯಾನೇಜ್ ಮಾಡುದೇ ಮೂವತ್ತರ ನಂತರ ಈಗಂದು ನಿಮ್ಮ ಕೈಲಿ ಹಣಕಾಸು ನಿಲ್ಲುವುದೇ ಇಲ್ಲ ಅಂತ ಉಂಟಲ್ವಾ ಅರ್ಥ ಸರ್ ಅರ್ಥ ಆಯ್ತಾ ಸರ್ ಈಗ ಯಾವುದೇ ಕಾರಣಕ್ಕೂ ಈಗ ನೋಡಿ ನಾನು ಹೇಳ್ತೀನಿ ನಿಮ್ಗೆ ನಿಮ್ಗೆ ಇಪ್ಪತ್ತೆರಡನೇ ವಯಸ್ಸಿನಿಂದ ಹಿಡಿದು ಇಪ್ಪತ್ತ ಒಂಬತ್ತನೇ ವಯಸ್ಸಿನವರೆಗೆ ನಿಮ್ಗೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಇದು ಯಾವ್ದು ಕೂಡ ಬರ್ಕತ್ತೆ ಅಲ್ಲಲ್ವ ಅರ್ಥ ಆಯ್ತಾ ನಿಮಗೆ ಅದು ಬರ್ಕತ್ ಬರ್ಲಿಕ್ಕೆ ಬಿಡಲಿಲ್ಲ ನಿಮಗೆ ನಿಮಗೆ ಯಾವಾಗ ಬರ್ಕತ್ ಬರದೆ ಮೂವತ್ತು ಬರಬೇಕು ಸರ್ ನಿಮಗೆ ಮೂವತ್ತು ಬಂದ ನಂತರ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಬದಲಾವಣೆ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಒಂದು ಹೊಸ ಹೊಸ ಕಾರ್ಯಕ್ಷೇತ್ರ ಹುಡುಕ್ತೀರಾ ನೀವು ಆ ಕಾರ್ಯಕ್ಷೇತ್ರ ಸಿಕ್ಕಿದ ನಂತರ ಏನಾಗುತ್ತೆ ಲೈಫಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಈಗ ಶನಿ ಮತ್ತು ಕೇತುವಿನ ಎಫೆಕ್ಟ್ ಉಂಟಲ್ಲಿ ಅದಕ್ಕೋಸ್ಕರ ಏನಾಗುತ್ತೆ ಸನ್ಯಾಸ ಯೋಗ ಏನೂ ಇಲ್ಲ ಕೈ ಕಾಲಿ ರೈಟಾ ಅರ್ಥ ಆಯ್ತಾ ಸರ್ ನಿಮಗೆ ಸೊ ನಾನು ಇಷ್ಟೇ ಹೇಳ್ತೀನಿ ನಿಮಗೆ ವೆಯ್ಟ್ ಮಾಡಿ ಅಂತ ವೆಯ್ಟ್ ಆ್ಯಂಡ್ ಸಿ ಅಷ್ಟು ಬಿಟ್ಟರೆ ಬೇರೆ ಏನು ಕೂಡ ಮಾಡ್ಬೇಕಂತಿರ್ಲಿಲ್ಲ ಆದಷ್ಟು ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಗುರುವಿನ ಸೇವೆ ಮಾಡಿ ಆನಂತರ ಅಲ್ಲಿ ಹೋಗಿ ಏನಾದರೂ ಸೇವೆ ಮಾಡಿ ಗುರುವಿನ ಸೇವೆ ಮಾಡಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಇಷ್ಟನ್ನಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಸರ್ ಒಂದು ಮಾತು ಹೇಳ್ತೀನಿ ನಿಮಗೆ ಅಜಯ್ ಅವರೇ ಅಜಯ್ ಅಲ್ವಾ ಹೆಸರು ಹೌದೌದು ಅಜಯ್ ಅವರೇ ವಿಶೇಷವಾಗಿ ನೋಡ್ತೀನಿ ನಿಮಗೆ ಈ ಜಾತಕ ನಿಮಗೆ ತಂದೆಯಿಂದ ಕೂಡ ಸಪೋರ್ಟ್ ಕಡಿಮೆ ತಾಯಿಯಿಂದ ಕೂಡ ಸಪೋರ್ಟ್ ಕಡಿಮೆ ನೀವು ಒಬ್ಬರೇ ಹೋಗಬೇಕಾದ ಅನಿವಾರ್ಯತೆ ಉಂಟು ಅದರಲ್ಲೂ ಕೂಡ ನಿಮ್ಮಲ್ಲಿ ಈಗೋ ಇರ್ತದೆ ಆ ಈಗೋ ಕಡಿಮೆ ಮಾಡಬೇಕಾಗುತ್ತೆ ಆನಂತರ ಫ್ರೆಂಡ್ಸ್ ಲೆವೆಲ್ ತುಂಬ ಜಾಸ್ತಿ ಇರ್ತಾರೆ ನಿಮಗೆ ಫ್ರೆಂಡ್ಸ್ ಲೆವೆಲಲ್ಲಿ ತುಂಬ ಹೋಗುವಂತಿಲ್ಲ ಬೇಕು ಬೇಡ ಅಂತೇನಿಲ್ಲ ಬಟ್ ತುಂಬ ಹೋಗುವಂತಿಲ್ಲ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬಟ್ ಮೂವತ್ತರ ನಂತರದ ದಿನಗಳು ಮಾತ್ರ ನಿಮಗೆ ತುಂಬಾ ಆಶಾದಾಯಕ ಆ ನಂತರನೇ ನಿಮ್ಮ ಲೈಫಲ್ಲಿ ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ರಿಸ್ಕ್ ತೆಗೆದುಕೊಂಡು ಕೆಲಸವನ್ನು ಚೇಂಜ್ ಮಾಡೋದಾಗ್ಲಿ ಬೇರೆ ವಿಚಾರ ಹೋಗದೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಷ್ಟೊಂದು ಮಾಡ್ಕೊಳ್ಳಿ ಸರ್ ಜೈ ಒಳ್ಳೆದಾಗ್ಲಿ ಸರ್ ಓಕೆನಾ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಸೊ ಗೊತ್ತಾಯ್ತೀಗ ಅಲ್ವಾ ಏನಾಯ್ತು ಈಗ ಕುಟುಂಬದ ವ್ಯಕ್ತಿಗಳು ಅಲ್ವಾ ಕುಟುಂಬಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರಾದರೂ ಕೂಡ ಕುಟುಂಬ ಕುಟುಂಬಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಏನಿರ್ತಾರೆ ಅಂದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ದೇವಿಯ ಮೂರ್ತಿಯನ್ನು ಭಗ್ನಗೊಳಿಸ್ತಾರೆ ದೇವಿಯ ಮೂರ್ತಿಯನ್ನು ಅಲ್ವಾ ಹಾಗಾದ್ರೆ ನೀವೇನ್ ಮಾಡ್ಬೇಕೀಗ ದೇವಿ ಟೆಂಪಲ್ಗೆ ಹೋಗಿ ದೇವಿಯ ಆರಾಧನೆ ಮಾಡಿ ದೇವಿಯ ಮೂರ್ತಿ ಇಟ್ಟು ಆರಾಧನೆ ಮಾಡಿ ಸಣ್ಣ ಮೂರ್ತಿ ಫೋಟೋ ಇಟ್ಟು ಆರಾಧನೆ ಮಾಡಿ ಅಲ್ವಾ ಅವ್ರಿಗೆ ಏನಾದರೂ ಕೊಡಿ ನೀವು ರೈಟ್ ಓಕೆನಾ ಅಥವಾ ಪ್ರಾಣ ಪ್ರತಿಷ್ಠೆ ಮಾಡಿಸಿ ಈಗ ಪ್ರಾಣ ಪ್ರತಿಷ್ಠೆ ಯಾವಾಗ ಮಾಡಿಸಬೇಕಾಗುತ್ತೆ ಇದರ ಜೊತೆಗೆ ಸೂರ್ಯ ಬಂದಾಗ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗುತ್ತೆ ಆನಂತರ ಶುಕ್ರ ಶುಕ್ರ ಇದ್ದಾನೆ ಗುರು ಜೊತೆಗೆ ಬಂದಾಗ ಪೂಜೆ ಮಾಡಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಬೇಕಾಗುತ್ತೆ ಶನಿ ಬಂದುಬಿಟ್ಟ ಅಂದ್ರೆ ವಿಪರೀತ ರೀತಿಯಲ್ಲಿ ತೊಂದರೆ ಕೇಟ್ ಮಾಡಿದ್ದಾರೆ ಅಂತ ಅರ್ಥ ಓಕೆನಾ ಇಲ್ಲಿ ಶನಿ ಬಂದುಬಿಟ್ಟ ಈಗ ಶುಕ್ರನ ಜೊತೆಗೆ ಶನಿನೂ ಬಂದ್ಬಿಟ್ಟ ಏನಾಯಿತು ನಿಮ್ಮ ಕುಟುಂಬದವರು ದೇವಿಯ ವಿಚಾರದಲ್ಲಿ ಬಹಳಷ್ಟು ತಕರಾರು ಮಾಡಿ ಅದನ್ನು ಇನ್ಸಲ್ಟ್ ಮಾಡಿ ನಂತರ ಅದನ್ನು ತೆಗೆದು ಹಾಕಿದ್ದಾರೆ ಅಂತ ಇಂಡಿಕೇಶನ್ ಅದು ರೈಟಾ ನಿಮ್ಮ ಹಿರಿಯರು ಮಾಡಿರೋ ಕರ್ಮ ಅದು ಓಕೆ ಅದಕ್ಕೆ ಅಲ್ಲಿ ಶುಕ್ರ ಬಂದುಬಿಟ್ಟಿದ್ದಾನೆ ಇದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಈಗ ಈಗ ಏನು ಮಾಡಬೇಕು ದೇವಿ ಆರಾಧನೆ ಮಾಡುವುದೇ ಅತ್ಯುತ್ತಮವಾದ ಪರಿಹಾರ ಏನಾಗ್ಬೋದು ಅಂದರೆ ನೀವು ಡಿಗ್ ಮಾಡ್ತಾ ಇರಬೇಕಾದ ಎಲ್ಲಾದರೂ ಕೂಡ ಈಗ ಗಾರ್ಡನಿಂಗ್ ಮಾಡಬೇಕು ಡಿಗ್ ಮಾಡ್ತೀರ ಆಗ ಅಲ್ಲಿ ದೇವಿ ಮೂರ್ತಿ ಎದ್ದು ಬರುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರೋದು ದೇವಿ ಮೂರ್ತಿ ಸಿಗ್ಬೋದು ಕೆಲವರಿಗೆ ಫೋಟೋ ಸಿಗ್ಬೋದು ಏನಿದ್ರು ಕೂಡ ಅದು ಬಹಳ ಅದೃಷ್ಟದಾಯಿ ಅಂತ ಹೇಳ್ತೇನೆ ಒಂದು ವೇಳೆ ಅದು ಸಿಕ್ಕಿದಾಗ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದ್ರೆ ಈಗ ತಕ್ಕ ಮಟ್ಟಿಗೆ ಗೊತ್ತಾಯಿತು ಹಾಗಾದರೆ ನಾನು ಹೇಳುವ ಪ್ರಕಾರ ಮೇಷ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮೇಷ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಾಗುತ್ತೆ ಲಗ್ನವರಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಹಣಕಾಸು ಬೇಕು ನಾರ್ತ್ ವೆಸ್ಟ್ ಕಾರ್ನರ್ಗೆ ಮುಖ ಮಾಡಿನೇ ಮಾತಾಡಬೇಕು ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ವಾಯುವ್ಯದ ಭಾಗಕ್ಕೆ ಮುಖ ಮಾಡಿ ಮಾತಾಡಿ ವಾಯುವ್ಯದ ಭಾಗದಲ್ಲಿ ಕೂತ್ಕೊಂಡು ಮಾತಾಡಿ ಆ ವಾಯುವ್ಯದ ಭಾಗನ ಬಹಳ ಚೆನ್ನಾಗಿ ಇಟ್ಕೊಳ್ಳಿ ಟಾಯ್ಲೆಟ್ ಬಾತ್ರೂಮ್ ಇದ್ದರೂ ಅದನ್ನು ಮ್ಯಾನೇಜ್ ಮಾಡಿ ಪಾರ್ಟ್ ಕಟ್ಟಾಗಿದ್ದರೆ ವಾಸುದ್ದನ್ನು ಕರ್ಕೊಂಡು ಬಂದು ಏನಾದರೂ ಒಂದು ಒಳ್ಳೆ ರಿಸಲ್ಟನ್ನು ಅಲ್ವಾ ನಿಮಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ನೋಡೋಣ ಬರ್ತಾ ಇಲ್ವಾ ಅಂತ ರೈಟಾ ನೀವು ಇದ್ದೀರಿ ನಾನು ನೋಡ್ಲಿಕ್ಕೆ ಆಗುತ್ತೆ ರೈಟಾ ಸ್ವಲ್ಪ ನೋಡಿ ಒಂದು ವಿಷಯನ ಕಂಟಿನ್ಯೂ ಮಾಡಬೇಕು ಓಕೆನಾ ಇವತ್ತೊಂದು ದಿವಸ ಮಾತಾಡಿದ್ರಿ ಈಗ ಫೋನ್ ಮಾಡಿ ಅಲ್ಲ ಹಣ ಬರಬೇಕು ಅದು ಬರಬೇಕು ಇದು ನಾಳೆ ನೀವು ಬೇರೆನೇ ದಿಕ್ಕು ಈಗ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಬೇರೆನೇ ದಿಕ್ಕು ನೋಡ್ಕೊಂಡ್ರಿ ಬೇರೆ ಕಡೆಯಲ್ಲಿ ಇದ್ದು ಬಿಟ್ರಿ ಈಗ ಸಮಸ್ಯೆಗಳ ಆಗಾರೋ ನೀವು ಹೊತ್ಕೊಳ್ಬೇಕಾದಿತ್ತು ಸೊ ಇದು ಆಗದಂಥ ವಿಚಾರ ಅಂತ ಹೇಳಿ ಅರ್ಥ ಆಯಿತು ನಿಮಗೆ ಸೊ ಇದು ವಿಷಯ ಓಕೆ ಈಗ ಹಾಗಾದರೆ ಮೇಷಲಗ್ನದವರು ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಪ್ಸ್ಟಕಲ್ಸನ್ನು ಅನುಭವಿಸ್ತಾ ಇದ್ದೀರಿ ಅಂದಾಗ ನಾರ್ತ್ ವೆಸ್ಟ್ ಕಾರ್ನರ್ ನಿಮಗೆ ಬಹಳಷ್ಟು ಇನ್ಫ್ಲುಯೆನ್ಸನ್ನು ಮಾಡುತ್ತೆ ನಾರ್ತ್ ವೆಸ್ಟ್ ಕಾರ್ನರನ್ನು ಚೆನ್ನಾಗಿಟ್ಕೊಳ್ಳಿ ಆನಂತರ ಏನೇ ಇದ್ದರೂ ಕೂಡ ವ್ಯವಹಾರಗಳನ್ನು ನಾರ್ತ್ ವೆಸ್ಟ್ ಕಾರ್ನರ್ಗೆ ಮುಖ ಮಾಡಿ ಮಾತಾಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಳ್ತೀವಿ ರೈಟಾ ಓಕೆನಾ ನಾವು ಈಗ ನೆಕ್ಸ್ಟ್ ಬಂದ್ಬೇಡ ವೃಷಭ ಲಗ್ನ ರೈಟಾ ಓಕೆ ಇದನ್ನು ವೃಷಭ ಅಂತ ಮಾಡ್ಕೊಳ್ಳಿ ಇಲ್ಲಿ ಮಿಥುನ ಬಂದುಬಿಡ್ತೀಗ ಓಕೆ ಆನಂತರ ಇಲ್ಲಿ ವೃಷಭ ಲಗ್ನ ಅಂತ ಮಾಡ್ಕೊಂಡು ಮಿಥುನ ಇಲ್ಲಿ ಬಂದ್ಬಿಟ್ಟು ವೃಷಭ ಲಗ್ನಕ್ಕೆ ಎರಡನೇ ಮನೆ ಮಿಥುನ ರಾಶಿ ರೈಟಾ ಓಕೆನಾ ಇದು ವೃಷಭ ಲಗ್ನ ಎರಡನೇ ಮನೆ ಮಿಥುನ ರಾಶಿ ರೈಟಾ ಈಗ ಇವ್ರಿಗೇನಾಗುತ್ತೆ ವೃಷಭ ಲಗ್ನದವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಅಪ್ಸ್ಟಕಲ್ಸ್ ಇದೆ ಪ್ರಾಬ್ಲಮ್ ಇದೆ ಅದನ್ನು ಹೋಗಲಾಡಿಸ್ಬೇಕು ಏನಪ್ಪಾ ಮಾಡ್ಬೇಕು ಇವರೆಲ್ಲ ರೈಟ್ ಇವ್ರು ಏನು ಮಾಡ್ಬೇಕಾದಿತ್ತು ಇವ್ರಿಗೆ ಮಿಥುನ ರಾಶಿ ಮಿಥುನ್ ರಾಶಿ ಅಂದರೆ ಆ ದಿಕ್ಕು ಬಂದು ಯಾವುದು ಗೊತ್ತಾ ಮಿಥುನ್ ರಾಶಿಯ ದಿಕ್ಕು ಬಂದು ನಿಮಗೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಎಲ್ಲಿ ಬರುತ್ತೆ ಇದು ಉತ್ತರ ಆಯಿತು ಇದು ಈಶಾನ್ಯ ಆಯಿತು ಓಕೆ ಇದರ ಮಧ್ಯಭಾಗ ಎನ್ ಎನ್ ಡಬ್ಲ್ಯೂ ಸಾರಿ 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 ಓಕೆ ಇಲ್ಲಿ ಎನ್ ಎನ್ ಡಬ್ಲ್ಯೂ ನಾರ್ತ್ ಆಫ್ ನಾರ್ತ್ ವೆಸ್ಟ್ ವಾ ನಿಮ್ಮ ಉತ್ತರ ಆನಂತರ ವಾಯುವ್ಯ ಉತ್ತರ ಮತ್ತು ವಾಯುವ್ಯದ ಮಧ್ಯಭಾಗ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಅದು ಅದು ಬಂದು ನಿಮ್ಮ ಮಿಥುನ ರಾಶಿ ರೈಟಾ ಓಕೆನಾ ಹಾಗಾದರೆ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಅಂದರೆ ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಂತೆ ಇವರೇನು ಮಾಡಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಇದೆ ಹಣಕಾಸಿನ ವಿಚಾರ ತೊಂದರೆ ಇದೆ ಹಣಕಾಸು ತುಂಬ ಚೆನ್ನಾಗಿರಬೇಕು ಹಣಕಾಸು ಒಳ್ಳೆ ರೀತಿಯಲ್ಲಿ ಫ್ಲೋ ಆಗಬೇಕು ಅಂದಾಗ ನೀವೇನು ಮಾಡಬೇಕಾಗುತ್ತೆ ಅಂದಾಗ ನೀವು ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ಗೆ ಮುಖ ಮಾಡಿ ಮಾತಾಡಿದಾಗ ಅಂದರೆ ಉತ್ತರದ ವಾಯುವ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಉತ್ತರದ ವಾಯುವ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಮುಖ ಮಾಡಿ ವ್ಯವಹಾರ ಮಾಡಿದಾಗ ಅಲ್ಲೇ ಕುಳಿತುಕೊಂಡು ವ್ಯವಹಾರ ಮಾಡಿದಾಗ ಇದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಇದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು ಸ್ವಲ್ಪ ಅಂತೂ ಖಂಡಿತ ಅಲ್ಲ ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು ಅಲ್ವಾ ಯಾಕಂದ್ರೆ ವೃಷಭ ಲಗ್ನದವ್ರಿಗೆ ಏನಿರ್ತದೆ ಒಂದು ಹಣ ಮಾಡಬೇಕನ್ನೋ ತೀವ್ರ ಇಚ್ಛೆ ಇರ್ತದೆ ಹಣ ಮಾಡಬೇಕು ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಅನ್ನು ಇಟ್ಟುಕೊಂಡು ಹೋಗುವವರೆ ವೃಷಭ ಯಾವುದೇ ರೀತಿಯಲ್ಲಿ ಕೂಡ ಯಾಕಂದ್ರೆ ಆ ರಾಶಿನೇ ಲಗ್ನದಲ್ಲಿ ಉಂಟಲ್ವಾ ಅಲ್ವಾ ವೃಷಭ ರಾಶಿನೇ ಲಗ್ನದಲ್ಲಿದೆ ಈಗ ಅಲ್ವಾ ವೃಷಭ ರಾಶಿ ಅಂದ್ರೆ ಅದು ನೈಸರ್ಗಿಕ ಜನ್ಮಲ್ಲಿ ಎರಡನೇ ಮನೆ ಹಣಕಾಸಿನ ತಾನೇ ಅದು ಲಗ್ನದಲ್ಲಿ ಬಂದಿದೆ ಈಗ ಹಾಗಾದ್ರೆ ಏನಾಗುತ್ತೆ ಹಣಕಾಸು ಮಾಡಬೇಕನ್ನು ತೀವ್ರ ಇಚ್ಛೆ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಕ್ಯುಮುಲೇಟ್ ಮಾಡಬೇಕು ಒಟ್ಟು ಮಾಡಬೇಕು ಜಮಾ ಮಾಡಬೇಕು ಇಚ್ಛೆ ಅಂತ ಇದ್ದೇ ಇರುತ್ತೆ ಹಾಗಾದ್ರೆ ಸಕ್ಸಸ್ ಯಾವಾಗ ಆಗ್ತಾರೆ ಸಕ್ಸಸ್ ಆಗಬೇಕಾದ್ರೆ ವಿಶೇಷ ರೀತಿಯಲ್ಲಿ ನಾರ್ತ್ ಆಫ್ ನಾರ್ತ್ ವೆಸ್ಟ್ಗೆ ಮುಖ ಮಾಡಿ ಮಾತಾಡಿದಾಗ ಅಲ್ವಾ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಉತ್ತರದ ವಾಯುವ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಅಲ್ಲೇ ಕುಳಿತುಕೊಂಡಾಗ ಅಲ್ಲಿನೇ ನಿಮ್ಮ ತಿಜೋರಿಯನ್ನು ಕೂಡ ಇಟ್ಟುಕೊಂಡಾಗ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಒಂದು ವೇಳೆ ಅಂಚ್ಕೊಳ್ಳಿ ಇಲ್ಲಿ ಟಾಯ್ಲೆಟ್ ಬಂದ್ಬಿಡ್ತು ಬಾತ್ರೂಮ್ ಬಂದ್ಬಿಡ್ತು ಪಾಟ್ ಕಟ್ಟಾಗಿ ಹೋಯ್ತು ಆಂಟಿ ಕಲರ್ ಬಂದು ಆಂಟಿಗಳು ಕಲರ್ ಬಂದು ಯಾವ್ದು ಬರ್ತದೆ ಅಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಯೆಲ್ಲೋ ಕಲರ್ ಬಂತು ಗ್ರೀನರಿ ಬಂತು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಕ್ರೀಮ್ ಕಲರ್ ಪರವಾಗಿಲ್ಲ ರೈಟಾ ಆಯ್ತು ಇದು ಪ್ರಾಬ್ಲಮ್ ಆಗೇನಾಗುತ್ತೆ ನಿಮ್ಮದು ವೃಷಭಲಗ್ನ ಜಾತಕ ಅಂದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರ ಸಮಸ್ಯೆಗಳಾಗುತ್ತೆ ಪಾಪ ಏನು ಮಾಡಬೇಕು ಗೊತ್ತಿಲ್ಲ ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತೇನೆ ಹೋಗ್ತೀರಾ ಎದುರಿಸ್ತೀರಾ ರೈಟಾ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡ್ಕೊಳ್ಳಿ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಧನಾಧಿಪತಿ ಯಾರಾಗ್ತಾನೆ ಬುಧ ಧನಾಧಿಪತಿ ಆಗ್ತಾನೆ ಹಾಗಾದರೆ ಅಲ್ಲಿ ಏನು ರಿಸಲ್ಟ್ ಬರ್ತಾ ಉಂಟು ಹಾಗಾದರೆ ವೃಷಭ ಲಗ್ನದವ್ರಿಗೆ ಎರಡು ಕಡೆಯಿಂದ ಹಣಕಾಸು ಬರಬೇಕಂತ ಇಂಡಿಕೇಷನ್ ಇದೆ ಎರಡು ಕಡೆಯಿಂದ ಬರಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಿ ಬರ್ಬೋದು ಒಂದು ಕೆಲಸ ಮಾಡಿ ಬರ್ಬೋದು ಆ ರೀತಿ ಬರ್ಬೋದು ಅಥವಾ ಒಂದು ಎರಡು ಕಡೆಯಿಂದ ಏನಾದರೂ ಅಥವಾ ಒಂದು ಕೆಲಸ ಮಾಡ್ತಾ ಇರ್ಬೋದು ಒಂದು ಕಡೆ ಜ್ಯೋತಿಷ್ ಹೇಳ್ ಹೇಳ್ತಾ ಇರ್ಬೋದು ಅಲ್ಲಿಂದ ಬರಬೇಕು ನಿಮಗೆ ಒಟ್ಟಾರೆ ಎರಡು ಕಡೆಯಿಂದ ಹಣಕಾಸು ಬರುತ್ತೆ ಬರಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಎರಡು ಕಡೆಯಿಂದ ಎಲ್ಲಿಂದ ಬರುತ್ತೆ ಅಂತ ಡುವೆಲ್ ಮೆಂಟಾಲಿಟಿ ಡುವೆಲ್ ಸ್ಟೇಟಲ್ಲಿ ಅಥವಾ ಎರಡು ರೀತಿಯಲ್ಲಿ ಹಣಕಾಸು ಬರಬೇಕಂತ ಮೊದಲೇ ಇಂಡಿಕೇಷನ್ ಇದೆ ವೃಷಭ ಲಗ್ನದವರಿಗೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಹಣಕಾಸು ನಿಮ್ಮ ಪಾಲಿಗೆ ಬರಬಹುದು ಅಂತ ಹೇಳ್ತೇನೆ ಇನ್ನೊಂದು ವಿಚಾರ ಏನಿರ್ತದೆ ಹಣಕಾಸು ನೋಡಿ ಹಣಕಾಸು ಚೆನ್ನಾಗಿರಬೇಕಾದ್ರೆ ನಾನು ಮೊದಲೇ ಹೇಳಿದ್ದೇನೆ ಕುಟುಂಬದವರ ಜೊತೆಗೆ ಚೆನ್ನಾಗಿರ್ಬೇಕಂತ ಇವರು ಯಾರ ಜೊತೆ ಚೆನ್ನಾಗಿರಬೇಕಾದ ಆಗುತ್ತೆ ವೃಷಭ ಲಗ್ನದವರು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಪ್ರೊಸೀಡ್ ಆಗಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಅದೇನು ಹೋಗಲಾಡಿಸಬೇಕಾದ್ರೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಅವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅವ್ರ ಜೊತೆಗೆ ಮಾತಾಡಬೇಕು ಅವರಿಗೆ ಸಹಾಯ ಮಾಡಿ ಅಥವಾ ಅವರ ಅವರ ಸಲಹೆಯನ್ನು ಕೇಳಿಕೊಳ್ಳಿ ಇದರ ಮುಖಾಂತರ ಕೂಡ ನಿಮಗೇನಾಗುತ್ತೆ ಏನಾಗುತ್ತೆ ಹಣಕಾಸಿನಲ್ಲಿ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಸ್ಟಾರ್ಟ್ ಆಗುತ್ತೆ ಡೌಟ್ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಹಾಗಾದರೆ ನಿಮಗೆ ಹಣ ಕೊಡುವಂತಹ ದಿಕ್ಕು ಬಂದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಉತ್ತರದ ವಾಯುವ್ಯ ಭಾಗ ಇದು ಹಣಕಾಸನ್ನು ಕ್ರಿಯೇಟ್ ಮಾಡುತ್ತೆ ಹಣಕಾಸು ಕೊಡುತ್ತೆ ಆ ದಿಕ್ಕಿಗೆ ಮುಖ ಮಾಡಬೇಕು ಅಲ್ಲಿನೇ ಕುಳಿತುಕೊಂಡು ಮಾತಾಡಬೇಕು ಆ ದಿಕ್ಕನ್ನು ಫಾಲೋ ಮಾಡಬೇಕು ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇದರ ಮುಖಾಂತರ ಹಣಕಾಸು ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಧ ಇಲ್ಲಿ ಧನಾಧಿಪತಿ ಯಾರಾಗ್ತಾನೆ ಬುಧ ಧನಾಧಿಪತಿ ಆಗ್ತಾನೆ ಮಿಥುನ್ ರಾಶಿ ಅಧಿಪತಿ ಬಂದು ಬುಧ ಈಗ ಬುಧ ಬಂದು ದುಸ್ಥಾನಕ್ಕೆ ಬಂದ ಬುಧ ಬಂದು ದುಸ್ಥಾನ ಇದು ಆರನೇ ಮನೆ ಓಕೆ ಬುಧ ಬಂದು ದುಸ್ಥಾನಕ್ಕೆ ಬಂದುಬಿಟ್ಟ ಆರನೇ ಮನೆಗೆ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ಆರನೇ ಮನೆ ಬಂದರೆ ಏನು ಅದು ರೋಗ ಋಣ ರಿಪು ಸೇವೆ ರೈಟಾ ರೋಗ ಅಂದ್ರೇನು ಆರೋಗ್ಯದ ಸಮಸ್ಯೆ ಋಣ ಅಂದ್ರೇನು ಹಣಕಾಸಿನ ಸಮಸ್ಯೆ ರಿಪು ಅಂದ್ರೇನು ಶತ್ರುಕಾಟ ಆನಂತರ ಸೇವೆ ಕೊಡುವಂಥದ್ದು ನೀವು ಸರ್ವಿಸ್ ಕೊಡುವಂಥದ್ದು ಆರನೇ ಮನೆ ಬಂತೀಗ ಓಕೆನಾ ಹಾಗಾದರೆ ಧನಾಧಿಪತಿ ಆರನೇ ಮನೆಯಲ್ಲಿ ಬಂದುಬಿಟ್ಟ ಧನಾಧಿಪತಿ ಸಿಕ್ಸ್ತ್ ಹೌಸಲ್ಲಿ ಬಂದುಬಿಟ್ಟ ಧನಾಧಿಪತಿ ಆರನೇ ಮನೆಗೆ ಬಂದುಬಿಟ್ಟ ಶಿಫ್ಟ್ ಈಗ ಏನಾಗುತ್ತೆ ಹೇಳಿ ನಿಮ್ಮ ಹಣಕಾಸು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಖರ್ಚಾಗ್ಬೋದು ನಿಮ್ಮ ಹಣಕಾಸು ಲೋನ್ ಕಟ್ಟಲಿಕ್ಕೇ ಹೋಗ್ತಾ ಇರ್ಬೋದು ಲೋನ್ ಕಟ್ಟಬೇಕಾದೀತಿ ನೀವು ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ನಿಮ್ಮ ಹಣಕಾಸು ಶತ್ರು ಕಾಟವನ್ನು ಶಮನಗೊಳಿಸ್ಲಿಕ್ಕೆ ಅದು ಹೋಗ್ತಾ ಇರ್ಬೋದು ನಿಮ್ಮ ಹಣಕಾಸು ರೈಟಾ ತು ಈ ರೀತಿ ಪರಿಸ್ಥಿತಿ ಇರ್ತದೆ ಏನು ಮಾಡ್ತೀರಿ ಈಗ ಈಗ ನನಗೆ ಹಣಕಾಸನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕಾಗುತ್ತೆ ಅಲ್ವಾ ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಖರ್ಚು ಮಾಡೋದಾಗಲಿ ಅಲ್ವಾ ಲೋನ್ ಕಟ್ಟೋದಾಗಲಿ ನನಗೆ ಬೇಕಾಗಿಲ್ಲ ಬಟ್ ಹಣಕಾಸು ಬೇಕು ಹಾಗಾದರೆ ಏನು ಮಾಡಬೇಕಾಗುತ್ತೆ ಆರನೇ ಮನೆ ಅಟ್ರಿಬ್ಯೂಟ್ಸ್ ಏನಿರ್ತದೆ ಆರನೇ ಮನೆ ಅಟ್ರಿಬ್ಯೂಟ್ಸ್ ಬಂದು ನಿಮಗೆ ಅದು ರೋಗ ಋಣರಿಪು ಮತ್ತೊಂದು ಸರ್ವಿಸ್ ಅದು ಹಾಗಾದರೆ ನೀವು ಸರ್ವಿಸ್ ಕೊಡಬೇಕು ಯಾರಿಗಾದರೂ ಕೂಡ ನೀವೇನು ಕಲ್ತಿದ್ದೀರಾ ಅದರ ಮುಖಾಂತರ ಈಗ ಒಂದು ಕೆಲಸದಲ್ಲಿ ಇರ್ತೀರಾ ಅಂತ ಅದನ್ನು ಕಂಟಿನ್ಯೂ ಆಗಿ ನೀವು ಸರ್ವಿಸ್ ಕೊಡಬೇಕು ಆನಂತರ ಡೈಲಿ ಟಾಸ್ಕ್ ನಿಮ್ಮಲ್ಲಿ ಆ ಡೈಲಿ ಟಾಸ್ಕ್ ಇರಬೇಕು ಡೈಲಿ ಟಾಸ್ಕ್ ಹೇಗಂದರೆ ಈ ದಿನ ಎದ್ದ ತಕ್ಷಣವೇ ಈ ದಿನ ಈ ದಿನ ಇಂಥ ಕೆಲಸ ನನಗೆ ಮಾಡಬೇಕು ಈ ದಿನ ನಾನು ಈ ಕೆಲಸ ಕೆಲಸವನ್ನು ಮಾಡಿ ಮುಗಿಸ್ತೇನೆ ಈ ಟಾಸ್ಕನ್ನು ಪ್ರತಿದಿನ ನೀವು ಇಟ್ಟುಕೊಂಡು ಹೋಗಬೇಕಾಗುತ್ತೆ ಈ ದಿನ ಇಷ್ಟು ಗಂಟೆಗೆ ಹೇಳಬೇಕು ಇಂಥ ಕೆಲಸ ಮಾಡಬೇಕು ಇಂಥ ಶೆಡ್ಯೂಲ್ಡ್ ಮಾಡಬೇಕು ಎಲ್ಲ ಶೆಡ್ಯೂಲ್ಡ್ ಆಗಿರಬೇಕು ಈ ಕೆಲಸ ಇಂಥ ಸಮಯದಲ್ಲಿ ಮುಗಿವೆ ಆ ಟಾಸ್ಕನ್ನು ನೀವು ಇಟ್ಟುಕೊಂಡು ಹೋದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ನೀವಾಣಿ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ನಿಮ್ಮ ಹಣಕಾಸು ಎಲ್ಲಿ ಹೋಗುತ್ತೇಳಿ ಆರನೇ ಮನೆಯಲ್ಲಿ ಬಂದುಬಿಟ್ಟ ಧನಾಧಿಪತಿ ಸೊ ಎಲ್ಲಿ ಹೋಗುತ್ತೆ ಹಣಕಾಸಿನ ವಿಚಾರಗಳು ಹಣಕಾಸು ವಿಶೇಷ ರೀತಿಯಲ್ಲಿ ಖರ್ಚಾಗುತ್ತೆ ಯಾವುದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀವೇನು ಮಾಡ್ತೀರಾ ಅಲ್ಲಿ ಲೋನ್ಗೆ ಸಂಬಂಧಪಟ್ಟಂತೆ ಹಣಕಾಸನ್ನು ಕಟ್ಟಿಕೊಂಡು ಹೋಗ್ತೀರ ಅಂತ ಒಂದು ಇಂಡಿಕೇಷನ್ ಇರ್ತದೆ ಪೈ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆನಾ ಈಗ ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಳಷ್ಟು ಇವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಟ್ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬೇಗ ಬಂದ್ಬಿಡ್ತೀನಿ ಕಾಯ್ತಾಯಿರಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮದ ಎರಡನೇ ಹಂತ ಮತ್ತು ಕೊನೆ ಹಂತಕ್ಕೆ ಬಂದ್ಬಿಡ್ರಿ ಅಂತಲ್ಲಿ ಗೊತ್ತಾಯ್ತೀಗ ನಿಮಗೆ ಧನಾಧಿಪತಿ ಧನಾಧಿಪತಿ ಯಾರು ಧನಾಧಿಪತಿ ಬಂದು ಬುಧ ಈ ಜಾತಕಕ್ಕೆ ವೃಷಭಲಗ್ನ ಜಾತಕಕ್ಕೆ ಆರನೇ ಮನೆಯಲ್ಲಿ ಬಂದುಬಿಟ್ಟ ಟಾಸ್ಕ್ ಇಟ್ಟು ಟಾಸ್ಕ್ ಇಟ್ಕೊಂಡು ಹೋಗಬೇಕಾಗುತ್ತೆ ಪ್ರತಿದಿನದ ಕೆಲಸ ಕಾರ್ಯಗಳನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಮುಗಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂಟು ಇನ್ನು ಬೇಕಾದ ಒಂದು ಅಷ್ಟು ಜನಕ್ಕೆ ಮೆಡಿಸಿನ್ ಕೊಡಿಸಿ ಯಾರು ಅನಾರೋಗ್ಯವಂತರ ಅವ್ರು ಮೆಡಿಸಿನ್ ಕೊಡಿಸಿ ಅವ್ರಿಗೆ ಸೇವೆ ಮಾಡಿ ಹಾಸ್ಪಿಟಲ್ನ ಖರ್ಚನ್ನು ಭರಿಸಿ ಅದೊಂದು ವಿಷಯ ಬೇರೆ ಅಂತ ಹೇಳ್ತಾರೆ ಅದನ್ನು ಮಾಡಿದಾಗ ಕೂಡ ಏನಾಗುತ್ತೆ ನಿಮಗೆ ಅದರಿಂದ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡೀತೀ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ಸೊ ಇದನ್ನ ಮಾಡಿ ನೋಡಬೇಕು ನೀವು ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನು ನೀವು ಅಂತ ಓಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ವೃಷಭ ಲಗ್ನದವರು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ಗೆ ಮುಖ ಮಾಡಿ ನೀವು ಮಾತಾಡಿದಾಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡಿದಾಗ ಆ ಜಾಗದಲ್ಲಿ ಕೂತು ನೀವು ವ್ಯವಹಾರ ಮಾಡಿದಾಗ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಪಡ್ಕೊಳ್ಬೇಕಾದ್ರೆ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಹಣಕಾಸಿನ ವಿಚಾರ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಇದ್ದಾಗ ಅದು ದೂರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ಮೇಡ ಮಿಥುನ ಲಗ್ನ ರೈಟಾ ಇದು ಋಷಭ ಆಯ್ತಲ್ವಾ ಋಷಭ ಮುಗಿಯುತ್ತೆ ಈಗ ಮಿಥುನ ಲಗ್ನಕ್ಕೆ ಬಂದ ಮೇಡಮ್ ಮಿಥುನ ಮೂರನೇ ಮನೆ ಓಕೆ ಮಿಥುನ ಲಗ್ನ ಇಲ್ಲಿ ಕರ್ಕಾಟಕ ಬರುತ್ತೆ ಮಿಥುನ ಅಂದಾಗ ಅಲ್ವಾ ಈಗ ಇಲ್ಲಿ ಮಿಥುನ ಲಗ್ನ ಅಂತಾದಾಗ ಕರ್ಕಾಟಕ ರಾಶಿ ಇಲ್ಲಿ ಬಂದಿರ್ತದೆ ರೈಟಾ ಓಕೆ ಇದು ಮಿಥುನ ಲಗ್ನ ಕರ್ಕಾಟಕ ರಾಶಿ ಇಲ್ಲಿ ಬಂತು ಧನಸ್ಥಾನ ಓಕೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲೇನಾಗುತ್ತೆ ಈಗ ಮಿಥುನ ಲಗ್ನ ಜಾತಕ ರೈಟ್ ಮಿಥುನ ಲಗ್ನ ಮಿಥುನ ಲಗ್ನ ಜಾತಕ ಎರಡನೇ ಮನೆ ಧನಸ್ಥಾನ ಧನಸ್ಥಾನದಲ್ಲಿ ಯಾವ ರಾಶಿ ಇದೆ ಧನಸ್ಥಾನದಲ್ಲಿ ನೈಸರ್ಗಿಕ ಜನ್ಮಗೊಂಡಲ್ಲಿಯೇ ನಾಲ್ಕನೇ ಮನೆ ಅಂದರೆ ಆ ಒಂದು ಸುಖಸ್ಥಾನ ಏನೋ ಧನಸ್ಥಾನದಲ್ಲಿ ಉಂಟು ಈಗ ರೈಟ್ ತಾನೆ ಹಾಗಾದರೆ ಸುಖಸ್ಥಾನನೇ ಧನಸ್ಥಾನಕ್ಕೆ ಬಂತು ಈಗ ಏನಾಗುತ್ತೆ ನೋಡಿ ಈಗ ಏನಾಗುತ್ತೆ ಸುಖಸ್ಥಾನ ಇಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಯಾರಿಗೆ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವ ಪಾರ್ಟಲ್ಲಿ ಪಾಟನ್ನು ಉಪಯೋಗ ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಪ್ಸಗಸ್ ದೂರ ಆಗ್ಬೋದು ನಾನು ಹೇಳ್ದಾದ್ರೆ ನಿಮಗೆ ಬಂದಂಥ ದಿಕ್ಕು ಬಂದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಎನ್ ಎನ್ ಇ ಓಕೆನಾ ಅಂದರೆ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ರೈಟಾ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅದು ಬಹಳಷ್ಟು ಹೆಲ್ಪನ್ನು ಮಾಡುತ್ತೆ ಹಾಗಾದರೆ ಮಿಥುನ ಲಗ್ನದವರು ವಿಶೇಷವಾಗಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರಿಗೆ ಅಂದರೆ ಉತ್ತರದ ಈಶಾನ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಅಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಿದಾಗ ಹಣಕಾಸಿನ ವಿಚಾರ ಇದ್ದರೆ ಅಲ್ಲಿಯೇ ಮುಖ ಮಾಡಿಕೊಂಡು ಮಾತಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬೇಕಾದರೆ ಅಲ್ಲಿ ತಿಜೋರಿಯನ್ನು ಇಟ್ಕೊಳ್ಬೋದು ಬೇಕಾದ್ರೆ ಸಣ್ಣ ತಿಜೋರಿಯನ್ನು ಕೂಡ ಅಲ್ಲಿ ಇಟ್ಕೊಂಡು ಕೂಡ ನೀವು ನೋಡ್ಬೋದು ಅಥವಾ ನಿಮಗೊಂದು ಆಫೀಸ್ ಇದೆ ಅಂದಾಗ ಅಲ್ಲಿನೇ ನೀವು ನಿಮ್ಮ ಒಂದು ಗ ಏನು ಒಂದು ಗಲ್ಲಾ ಪೆಟ್ಟಿಗೆಯನ್ನು ಅಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಕ್ಯಾಶ್ ಕ್ಯಾಶ್ ಕೌಂಟರ್ನ ಅಲ್ಲಿ ಕೂಡ ಮಾಡ್ಕೊಳ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದನ್ನು ಕೂಡ ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನೋಡಿ ಇಲ್ಲೇನಾಗುತ್ತೆ ಗೊತ್ತಾ ಮಿಥುನ ಲಗ್ನದವರಿಗೆ ಕರ್ಕಟಕ ರಾಶಿ ನಾಲ್ಕನೇ ಎರಡನೇ ಮನೆಯಲ್ಲಿ ಉಂಟು ರೈಟಾ ಹೋಗ ಹಾಗಾದ್ರೆ ಯಾರ ಜೊತೆಗೆ ಚೆನ್ನಾಗಿರಬೇಕಾಗುತ್ತೆ ಯಾರು ಯಾರನ್ನು ತುಂಬ ಓಲೈಕೆ ಮಾಡಬೇಕಾಗುತ್ತೆ ನಿಮ್ಮ ತಾಯಿಯನ್ನು ವಿಶೇಷ ಓಕೆನಾ ನಿಮ್ಮ ತಾಯಿ ಜೊತೆಗೆ ಇದ್ದುಬಿಡಿ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ತಾಯಿಯ ಜೊತೆಗೆ ನಿಮ್ಮ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ಅವರಿಗೆ ಪ್ರೀತಿಯನ್ನು ಕೊಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಈಗ ನಿಮಗೆ ಹಣಕಾಸಿನ ಬ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಅಲ್ಲಿಂದ ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ತುಂಬ ಇದು ವರ್ಕ್ ಆಗುತ್ತೆ ಆನಂತರ ನೀವೆಲ್ಲಿ ಮುಖ ಮಾಡಬೇಕು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ಗೆ ಏನೇ ಮುಖ ಮಾಡಿದ್ರೆ ಉತ್ತರದ ಈಶಾನ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಕೂಡ ಮಿಥುನ ಲಗ್ನದವರಿಗೆ ಅರ್ಥ ಆಗುತ್ತೆ ಮಿಥುನ ಲಗ್ನಕ್ಕೆ ಇಲ್ಲ ಅಂದ್ರೆ ಏನಾಗುತ್ತೆ ನೋಡಿ ನಿಮಗೆ ಒಂದು ಮಾತು ಏನು ಗೊತ್ತಾ ಮಿಥುನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ನಡೀತಲ್ವಾ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ಭೂಮಿ ವಿಚಾರ ಮನೆ ವಿಚಾರ ಒಡ ವಿಚಾರ ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ವಾ ಕೆಲವರು ಸಾಲದಲ್ಲಿ ಬಿದ್ದಿರ್ತಾರೆ ಏನೋ ತೊಂದರೆಗೊಳಗಾಗಿರ್ತಾರೆ ರಿಲೇಷನ್ಶಿಪ್ ಮಾಡಿ ತೊಂದರೆಗೊಳಗಾಗ್ತಾರೆ ಇದೆಲ್ಲ ಒಂದು ವಿಷಯ ಇದ್ದೇ ಇರ್ತದೆ ರೈಟ್ ತೆರೆ ಬಟ್ ಬರೀ ಹಣಕಾಸಿನ ವಿಚಾರವನ್ನೇ ನಾವು ಅಲ್ಲಿ ಸರಿಯಾದ ರೀತಿಯಲ್ಲಿ ಪರಿಗಣಿಸಿದಾಗ ಹಣಕಾಸಿನ ವಿಚಾರದಲ್ಲಿ ಎಲ್ಲೊಂದು ಕಡೆ ನಮಗೆ ಆ ಒಂದು ರಿಸಲ್ಟನ್ನು ಪಡಿಬೇಕು ಅದರಲ್ಲೇ ಒಂದು ಒಳ್ಳೆ ಅಚೀವ್ಮೆಂಟ್ ಬೇಕು ನಮಗೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ಒಂದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡಿ ಈಗ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಿ ಅಲ್ಲೇನೋ ಟಾಯ್ಲೆಟ್ ಬಂದುಬಿಡ್ತು ಬಾತ್ರೂಮ್ ಬಂದುಬಿಡ್ತು ಆ್ಯಂಟಿ ಕಲರ್ ಬಂದ್ಬಿಡ್ತು ಅಥವಾ ಒಂದಷ್ಟು ಕಸ ಕಡ್ಡಿಗಳನ್ನು ಹಾಕ್ಕೊಂಡು ಈಗ ನಿಮ್ಮ ಹಣಕಾಸಿನ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಗೊಳಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಚೆ ಈಚೆ ಆಗುವುದೇ ಇಲ್ಲ ತೊಂದರೆ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಏನಪ್ಪ ಮಾಡೋದು ಎಲ್ಲ ಇತ್ತು ನಿನ್ನೆಯವ್ರಿಗೆ ಈಗಲೇ ಸರಿಯಿಲ್ಲ ಇಂಥ ಪರಿಸ್ಥಿತಿಯನ್ನು ನೀವು ಎದುರಿಸುವ ಅದಕ್ಕೋಸ್ಕರ ನಿಮಗೆ ನಿಮಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ ದಿಕ್ಕು ಬರುತ್ತೆ ಆ ದಿಕ್ಕನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತವ್ರು ಅದನ್ನು ಮೇಂಟೈನ್ ಮಾಡಿದಾಗಲೇ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸಕಸ ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಮಿಥುನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಕರ್ಕಟಕ ರಾಶಿ ಧನಸ್ಥಾನದಲ್ಲಿ ಬಂದಿರುವುದರಿಂದ ಧನಸ್ಥಾನದಲ್ಲಿ ಕರ್ಕಾಟಕ ರಾಶಿ ಬಂದಿರುವುದರಿಂದ ಕರ್ಕಟಕ ರಾಶಿ ದಿಕ್ಕು ಬಂದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಉತ್ತರದ ಈಶಾನ್ಯ ಭಾಗದ ಆಗಿರುವುದರಿಂದ ಡೆಫಿನೆಟ್ ಆಗಿ ಹಣಕಾಸಿನ ವಿಚಾರ ಸಮಸ್ಯೆ ಇದ್ದಾಗ ಆ ಪಾರ್ಟಿಗೆನೆ ಮುಖ ಮಾಡಿ ಮಾತಾಡಬೇಕು ಅಲ್ಲಿನೇ ಹಣಕಾಸಿನ ವ್ಯವಹಾರ ಮಾಡಬೇಕು ಅಲ್ಲಿ ಕೂತ್ಕೊಂಡು ಕೂಡ ಹಣಕಾಸಿನ ವ್ಯವಹಾರ ಮಾಡಬಹುದು ಒಂದು ಸಣ್ಣ ತಿಜೋರಿಯನ್ನು ಅಲ್ಲಿ ಇಟ್ಟುಕೊಂಡಾಗ ಕೂಡ ಅಥವಾ ಒಂದು ಸಣ್ಣ ಏನಾದರೂ ಒಂದು ಪಿಗ್ಗಿ ಬ್ಯಾಂಕ್ ಅಲ್ವಾ ಅಂಥದ್ದೇನಾದರೂ ಏನಾದರೂ ಇಟ್ಟುಕೊಂಡು ಕೂಡ ನೀವು ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಬ್ಸ್ಟ್ರಸ್ ಒಂದಷ್ಟು ಅಡೆತಡೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ನಿಧಾನಗತಿಯಲ್ಲಿ ಆಗುವಂಥದ್ದು ಇವತ್ತು ಮಾಡಿ ನಾಳೆನೇ ಆಗಬೇಕಂತ ಅದೊಂದು ಖಂಡಿತ ಸಾಧ್ಯ ಸೊ ನಿಧಾನಗತಿಯಲ್ಲಿ ಇದೆಲ್ಲವೂ ಕೂಡ ಆಗಲಿಕ್ಕೆ ಶುರುವಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ನೋಡಿ ಯಾವ ರೀತಿಯಾದಂಥ ರಿಸಲ್ಟನ್ನು ಅನ್ನು ನೀವು ಪಡ್ಕೊಳ್ತೀರಾ ರೈಟ್ ಓಕೆನಾ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಇನ್ನು ಇಲ್ಲಿ ಏನಾಗುತ್ತೆ ಇನ್ನೇನಾಗುತ್ತೆ ಅದರ ಅಧಿಪತಿ ಬಂದು ಚಂದ್ರ ರೈಟ್ ಚಂದ್ರ ಓಕೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಯಾಕಂದ್ರೆ ಹಣ ನೀರಿನಂತೆ ಖರ್ಚಾಗುತ್ತೆ ಅರ್ಥ ಆಗುತ್ತೆ ನಿಮಗೆ ಮಿಥುರ ಲಗ್ನದವರಿಗೆ ಹಣಕಾಸನ ನೀರಿನಂತೆ ಖರ್ಚು ಮಾಡ್ತಾರೆ ನೀರಿನಂತೆ ಖರ್ಚಾಗುತ್ತೆ ಅಲ್ವಾ ಊಟ ತಿಂಡಿಗೆ ಜಾಸ್ತಿ ಖರ್ಚಾಗುತ್ತೆ ಊಟ ತಿಂಡಿಗೆ ಖಯಾಲಿ ಜಾಸ್ತಿ ಇರ್ತದೆ ಅದಕ್ಕೇನೆ ಖರ್ಚಾಗುತ್ತೆ ಹೋಟ್ಲಿಗೇನೆ ಜಾಸ್ತಿ ಖರ್ಚಾಗಬಹುದು ಬಟ್ ನೀವು ನಿಮ್ಮ ತಾಯಿ ಜೊತೆಗೆ ಹಣವನ್ನು ಕೊಟ್ಟಾಗ ತಾಯಿ ಜೊತೆಗೆ ಒಳ್ಳೆ ಆಶೀರ್ವಾದನ ಪಡ್ಕೊಂಡಾಗ ಅವರಿಗೆ ಹಾಗೆ ಅವರಿಗೆ ಏನೇ ಇಲ್ಲಾಂದರೆ ನಿಮ್ಮ ತಾಯಿ ಜೊತೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದಲ್ವ ತಾಯಿ ಆರೋಗ್ಯ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ಲ ಮಿಥುನ ಲಗ್ನದವ್ರಿಗೆ ನೋಡ್ಕೊಳ್ಳಿ ಅದು ಆಗುತ್ತಾ ಇಲ್ವ ಅಂತ ಯಾವ ರೀತಿ ಅದು ರಿಸಲ್ಟ್ ಬಗ್ಗೆ ಶುರುವಾಗುತ್ತೆ ಯಾವ ರೀತಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡಿ ಯಾವ ರೀತಿ ಅದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೋಡಿ ರೈಟ್ ತಾನೆ ಓಕೆನಾ ಇದು ವಿಷಯ ಅಂತ ಹೇಳ್ತೇನೆ ಓಕೆನಾ ಅದಕ್ಕೋಸ್ಕರ ತಾಯಿ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವರ ಇಷ್ಟಾರ್ಥಗಳನ್ನು ಪೂರೈಸಿ ಇದರ ಮುಖಾಂತರಗಳು ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಂಶಗಳು ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯ ಭಗವಂತ ನಿಮಗಂತೂ ಕೊಟ್ಟಿದ್ದಾನೆ ಬಟ್ ಅಲ್ಲಿ ಅಪ್ಸ್ಟ್ರಕಲ್ಸ್ ಇರ್ತದೆ ತೊಂದರೆ ಇರ್ತದೆ ತುಂಬ ಸುಲಭ ಅಲ್ಲ ಮೋಸ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೆಲ್ಲ ವಿಚಾರಗಳು ಕೂಡ ಅದರಲ್ಲಿರುವಂಥದ್ದು ಬಟ್ ನಾನೀಗ ಬರೇ ಹಣಕಾಸಿನ ವಿಚಾರದ ವಿಚಾರಕ್ಕೇ ನಾನು ಕಾನ್ಸಂಟ್ರೇಷನ್ ಮಾಡಿದಾಗ ಉತ್ತರದ ಈಶಾನ್ಯದ ಭಾಗ ನಿಮಗೆ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಈಗ ಗೊತ್ತಾಯ್ತು ನಿಮಗೆ ರೈಟಾ ಓಕೆನಾ ನೆಕ್ಸ್ಟ್ ಬಂದ ಮೇಡಣ ಕರ್ಕಟಕ ಲಗ್ನ ರೈಟಾ ಕರ್ಕಟಕ ಕರ್ಕಟಕ ಲಗ್ನ ಬಂದಾಗ ಏನಾಯಿತು ಇಲ್ಲಿ ಸಿಂಹರಾಶಿ ಬಂತು ಓಕೆನಾ ಈಗ ಕರ್ಕಟಕ ಲಗ್ನ ಅಂತ ಇದ್ದಾಗ ಓಕೆ ಆದರೆ ಎರಡನೇ ಮನೆ ಸಿಂಹರಾಶಿ ಬಂತು ಓಕೆ ರೈಟ್ ಕರ್ಕಟಕ ಲಗ್ನದವ್ರಿಗೆ ಏನಾಗುತ್ತಪ್ಪ ವಿಶೇಷವಾಗಿ ನೋಡಬೇಕಾದ್ರೆ ಕರ್ಕಟಕ ಲಗ್ನ ಬಂದುಬಿಡ್ತು ಅಲ್ವಾ ಈಗ ಕರ್ಕಟಕ ಲಗ್ನಕ್ಕೆ ಬಂದಾಗ ವಿಶೇಷವಾಗಿ ನೋಡಬೇಕಾದ್ರೆ ಎರಡನೇ ಮನೆಯಲ್ಲಿ ಸಿಂಹರಾಶಿ ಬಂತು ಧನಸ್ಥಾನ ಕುಟುಂಬ ಸ್ಥಾನ ವಾಣಿ ಸ್ಥಾನ ಅಲ್ಲಿ ಸಿಂಹರಾಶಿ ಬಂದುಬಿಟ್ಟಿದೆ ರೈಟ್ ತಾನೇ ಓಕೆನಾ ಹಾಗಾದರೆ ಇಲ್ಲಿ ಏನಪ್ಪ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿನ್ನು ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

ವೆರಿ ಗುಡ್ ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಏನ್ ಅಂತ ಹೇಳಿ ಆಯ್ತಮ್ಮ ಒಂದು ಮಾತು ಹೇಳ್ತೀನಿ ಏನ್ ಗೊತ್ತಾ ನಿಮ್ಗೀಗ ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟು ಶನಿ ಉಂಟು ಓಕೆನಾ ಏನು ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟು ದೇಶ ನಿಮಗೆ ಲಾಂಗ್ ಪೀರಿಯಡ್ ಉಂಟಮ್ಮ ಟೂ ತೌಸಂಡ್ ತರ್ಟಿ ಶನಿ ದೇಶ ನಡೀತದೆ ಈ ಶನಿ ಶನಿದೇಶೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತಲೇ ಇಂಡಿಕೇಷನ್ ಉಂಟು ತುಂಬ ಒಳ್ಳೆ ರಿಸಲ್ಟನ್ನು ಕೊಡಲ್ಲ ಯಾವಾಗ ರಿಸಲ್ಟ್ ಕೊಡ್ತಾನದ ಯಾವಾಗ ನೀವು ಯಾರಾದರೂ ಪಾಪದವರು ಸೇವೆ ಮಾಡ್ತೀರಾ ಯಾರಿಗಾದರೂ ಸಹಾಯ ಮಾಡ್ತೀರಾ ತುಂಬಾ ರೆಸ್ಪೆಕ್ಟ್ ಮಾಡ್ತೀರಾ ತಗ್ಗಿ ಬಗ್ಗೆ ನಡೀತೀರಾ ಕಲೀಗ್ಸಿಗೆ ರೆಸ್ಪೆಕ್ಟ್ ಮಾಡ್ತೀರಾ ಆನಂತರ ಸೇವಕ ವರ್ಗ ನೌಕರಿ ವರ್ಗ ಯಾರಿಗೆಲ್ಲ ಅವರೆಲ್ಲ ಏನು ಕೆಲಸ ಮಾಡ್ತಾರಲ್ಲ ಕೆಲಸದವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಂತ ಉಂಟು ಆ ಮೂಮೆಂಟಲ್ಲಿ ಮಾತ್ರ ನಿಮ್ಮ ಇದು ಮೇಷಲಗ್ನ ಜಾತಕ ಹಾಗಾದರೆ ನೀವು ಅದನ್ನು ಮಾಡಿದಾಗ ಏನಾಗುತ್ತೆ ಅದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದಮ್ಮ ಇನ್ನೇನು ನೀವು ಮ ನೀವು ಏನೋ ಸೌಂಡ್ ಬರ್ತಾ ಉಂಟಮ್ಮ ತುಂಬ ಓಕೆ ನೀವು ವಿಶ್ ವಿಶೇಷವಾಗಿ ಈಗ ಕೆಲಸ ಚೇಂಜ್ ಮಾಡ್ತೇನೆ ಮಾಡಬೇಕಾದ ಪ್ರಯತ್ನ ಆಗುತ್ತಾ ಅಂತ ಕೇಳಿದೆ ನಾನು ಇಷ್ಟೇ ಹೇಳಬಲ್ಲೆ ನಿಮಗೆ ನಿಮಗೆ ಮೂವತ್ತನೇ ವಯಸ್ಸು ಬರಬೇಕಮ್ಮ ಮೂವತ್ತನೇ ವಯಸ್ಸು ಬಂದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬಲ್ಲಿಗೆ ಸ್ಟಾರ್ಟ್ ಆಗುತ್ತಮ್ಮ ಅಲ್ಲಿವರೆಗೆ ಬರಲ್ಲ ಮೂವತ್ತು ಬಂದ ನಂತರನೇ ಮನೆ ಚೇಂಜ್ ಆಗುತ್ತೆ ಮನೆಯಿಂದ ದೂರ ಹೋಗ್ತೀರಾ ಮನೆಯಿಂದ ದೂರ ಹೋದ ನಂತರನೇ ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಬರುತ್ತಮ್ಮ ಈಗ ಬರೋದಿಲ್ಲಮ್ಮ ಈಗ ಏನೇ ಇದ್ದರೂ ಕೂಡ ಈಗಿನ ಪರಿಸ್ಥಿತಿ ಏನಿದೆಯಲ್ಲ ಏನೀಗ ಟ್ವೆಂಟಿಯ ಸಿರೀಸನ್ನು ಅನುಭವಿಸ್ತಿದ್ದೀರಾ ಟ್ವೆಂಟಿಯ ಸೀರೀಸಲ್ಲಿ ಏನು ಹೋಗ್ತಾ ಇದ್ದೀರಾ ಅದು ಅಷ್ಟು ಸುಲಭಂತೂ ಖಂಡಿತ ಅಲ್ಲ ಓಕೆನಾ ಯಾಕಂದರೆ ಇಲ್ಲಿ ಒಂದು ಕಡೆ ಸ್ವಲ್ಪ ಮೋಸವನ್ನು ನೋಡಿರುವಂಥದ್ದು ಫ್ರೆಂಡ್ಸ್ ಲೆವೆಲಲ್ಲಿ ಪ್ರಾಬ್ಲಮ್ ಅನುಭವಿಸಿರುವಂಥದ್ದು ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಉಂಟಲ್ಲಮ್ಮ ರೈಟಾ ತೊ ಹಾಗಾದ್ರೆ ಯಾವಾಗ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಮೂವತ್ತರ ನಂತರ ಓಕೆನಾ ಆಫ್ಟರ್ ತರ್ಟಿ ಆಫ್ಟರ್ ತರ್ಟಿ ಅಂದರೆ ಮೂವತ್ತರ ನಂತರ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ ಕಾರ್ಯಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಅಂತ ಇಂಡಿಕೇಷನ್ ಇದೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಅದೆಲ್ಲವೂ ಕೂಡ ನಿಮಗೆ ಮೂವತ್ತರ ನಂತರ ಆಕ್ಟಿವೇಟ್ ಆಗುದಮ್ಮ ಈಗಂತೂ ಆಗೋದಿಲ್ಲಮ್ಮ ಅದರಿಂದ ಸುಮ್ಮನೆ ಇರುವುದು ಅಂತ ಹೇಳ್ತೇನೆ ಏನು ಕೆಲಸ ಉಂಟು ಅದನ್ನೇ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಬೇರೆ ಎಲ್ಲಿ ಹೋದ್ರೂ ಕೂಡ ಅದೊಂದು ತೊಂದರೆಯನ್ನು ನೀವು ಅನುಭವಿಸಿ ಅನುಭವಿಸ್ತೀರ ಇದೆ ರೈಟ್ ಎಲ್ಲಿ ಹೋದ್ರೂ ಸಮಸ್ಯೆ ಆಗ್ಬೋದು ಅಂತ ಇನ್ನು ಈಗ ಟ್ವೆಂಟಿ ಏಯ್ಟ್ ರನ್ನಿಂಗ್ ಆಯ್ತು ಇನ್ನು ಒಂದು ವರ್ಷ ಟ್ವೆಂಟಿ ಆದ ಟ್ವೆಂಟಿ ನೈನ್ ಇದು ಎರಡು ವರ್ಷಗಳ ಕಾಲ ಸ್ವಲ್ಪ ಆಪ್ಸ್ಟಲ್ಸ್ ಸ್ವಲ್ಪ ಹಿಂದೆ ಮುಂದೆ ಮೂವತ್ತು ಬಂದ ನಂತರ ನೋಡಿ ಲೈಫಲ್ಲಿ ಯಾವ ರೀತಿಯಾದ ಅಚೀವ್ಮೆಂಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಒಳ್ಳೆದಾಗಲಿ ತಾಯಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಒಳ್ಳೇದಾಗ್ಲಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ಕರ್ಕಟಕ ಲಗ್ನ ಅಲ್ವಾ ಕರ್ಕಟಕ ಲಗ್ನ ಬಂದ್ಬಿಡ್ತೀಗ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಕರ್ಕಟಕ ಲಗ್ನ ಕರ್ಕಾಟಕ ನೋಡಿ ಮೊದಲೇ ಕರ್ಕಟಕ ಲಗ್ನ ರೈಟ್ ಇವ್ರಿಗೆ ಯಾವಾಗಲೂ ಕೂಡ ಫ್ರೆಂಡ್ಸ್ ಲೆವೆಲ್ ಮತ್ತು ಇವರ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಇರ್ತಾನೆ ಯಾವಾಗಲೂ ಕೂಡ ಅಪ್ಸ್ಟಕಲ್ಸಲ್ಲಿ ಇರ್ತಾರೆ ಬಟ್ ಇವರಿಗೆ ಬಂದಂತಹ ದಿಕ್ಕು ಯಾವುದು ಸಿಂಹರಾಶಿ ಬಂದುಬಿಡ್ತೀವಿ ಎರಡನೇ ಮನೆಯಲ್ಲಿ ಸಿಂಹರಾಶಿಯ ದಿಕ್ಕು ಯಾವುದಪ್ಪ ಅವರ ದಿಕ್ಕು ಬಂದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಉತ್ತರದ ಈಶಾನ್ಯ ಭಾಗ ಸಾರಿ ಪೂರ್ವದ ಈಶಾನ್ಯ ಭಾಗ ಓಕೆನಾ ಈ ಪಾರ್ಟ್ ಇಲ್ಲಿ ಓಕೆ ಈಸ್ಟ್ ಆಫ್ ಇ ಎನ್ ಇ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ನಾರ್ತ್ ಈಸ್ಟ್ ಮತ್ತು ಪೂರ್ವದ ಮಧ್ಯಭಾಗ ಓಕೆನಾ ನಾರ್ತ್ ಈಸ್ಟ್ ಮತ್ತು ಪೂರ್ವದ ಮಧ್ಯಭಾಗ ಇದನ್ನು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೇವೆ ಓಕೆ ಸೊ ಆ ದಿಕ್ಕು ಓಕೆ ಆ ದಿಕ್ಕು ಇವರಿಗೆ ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಟ್ ಓಕೆನಾ ಹಾಗಾದರೆ ಕರ್ಕಟಕ ಲಗ್ನದವರು ಯಾವಾಗಲೂ ಕೂಡ ಪೂರ್ವದ ಈಶಾನ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಪೂರ್ವದ ಈಶಾನ್ಯ ಭಾಗದಲ್ಲಿ ವ್ಯವಹಾರ ಮಾಡಿದಾಗ ಅಲ್ಲೇ ಕುಳಿತುಕೊಂಡು ವ್ಯವಹಾರ ಮಾಡಿದಾಗ ಒಂದು ಸಣ್ಣ ಪಿಗ್ಗಿ ಬ್ಯಾಂಕರ್ನಲ್ಲಿ ಇಟ್ಟುಕೊಂಡಾಗ ಹಣಕಾಸಿನ ವಿಚಾರದಲ್ಲಿದ್ದಂತಹ ಒಂದಷ್ಟು ಅಬ್ಸ್ಟ್ರಗಲ್ಸ್ ಒಂದಷ್ಟು ತೊಂದರೆಗಳು ಒಂದಷ್ಟು ಅಡೆತಡೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಧಾನಗತಿಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಕರ್ಕಟಕ ಲಗ್ನದವರು ಯಾಕೆ ಪ್ರಯತ್ನ ಮಾಡಬಾರ್ದು ಹೇಳಿ ಖಂಡಿತ ಪ್ರಯತ್ನ ಮಾಡಿ ನೋಡಿ ಅಲ್ವಾ ಆನಂತರ ನೋಡಿ ಏನಾಗುತ್ತೆ ಗೊತ್ತಾ ನಿಮಗೆ ಅಲ್ವಾ ನಮ್ಮ ಕರ್ಕಾಟಕ ಲಗ್ನದವ್ರಿಗೆ ಸಿಂಹ ಸಿಂಹರಾಶಿ ಓಕೆನಾ ಇರುವುದು ಸಿಂಹರಾಶಿಯಲ್ಲಿ ಅನ ಆಧಿಪತ್ಯ ಬಂದು ಸೂರ್ಯ ಹಾಗಾದರೆ ಹಣಕಾಸು ಏನಾಗುತ್ತೆ ಅಥವಾ ಹಣಕಾಸು ಎಲ್ಲೊಂದು ಕಡೆ ಸೇವೆಗೆ ಹೊರಟೋಗುತ್ತೆ ಬೇರೆಯವರ ಹೆಲ್ಪಿಗೆ ಹೊರಟೋಗುತ್ತೆ ಬೇರೆಯವರಿಗೆ ಸಹಾಯ ಮಾಡಿ ಹೊರಟೋಗುತ್ತೆ ಅಂಥ ಒಂದು ಇಂಡಿಕೇಷನ್ ಇದೆ ಪರವಾಗಿಲ್ಲ ಮಾಡ್ಬೋದು ನೀವು ಅಂಥದ್ದೇನು ತೊಂದರೆ ಇಲ್ಲ ಯಾರ ಜೊತೆಗೆ ಚೆನ್ನಾಗಿರಬೇಕು ನೀವು ಯಾರ ಜೊತೆಗೆ ಚೆನ್ನಾಗಿದ್ದಾಗ ನಿಮಗೆ ಒಳ್ಳೆಯ ಒಂದು ತಂದೆ ಜೊತೆಗೆ ನಿಮ್ಮ ತಂದೆ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅನ್ನೋದ ಸ್ನೇಹಿತರ ಜೊತೆಗೆ ಕೂಡ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಜಗಳ ಮಾಡಿದಾಗ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆನಂತರ ನಿಮ್ಮ ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ದೇವಿಯ ಪ್ರಾಣ ಪ್ರತಿಷ್ಠೆಗೆ ಬೇಕಾಗಿ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠೆಗೆ ಬೇಕಾಗಿ ಅಥವಾ ದೈವದ ಮೂರ್ತಿಯ ಪ್ರಾಣ ಪ್ರತಿಷ್ಠೆಗೆ ಬೇಕಾಗಿ ಅಲ್ಲಿ ಹಣಕಾಸು ಖರ್ಚಾಗುತ್ತೆ ನೀವು ಕೊಡಬೇಕಾದಿತ್ತು ನೀವು ಕೊಟ್ಟಾಗ ಏನಾಗುತ್ತೆ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಅರ್ಥ ಆಗುತ್ತೆ ನಿಮಗೆ ಓಕೆನಾ ರೈಟಾ ಹಾಗಾದರೆ ಕರ್ಕಟಕ ಲಗ್ನದವರಿಗೆ ಯಾವ ದಿಕ್ಕು ಬೇಕು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಪೂರ್ವದ ಈಶಾನ್ಯ ಭಾಗ ಅಲ್ಲಿಗೆ ಮುಖ ಮಾಡಿ ಮಾತಾಡಿದಾಗ ಆ ಪಾಟನ್ನು ನೀವು ಬಹಳ ಚೆನ್ನಾಗಿ ಉಪಯೋಗಿಸ್ ಉಪಯೋಗ ಮಾಡಿಕೊಂಡಾಗ ಆ ಪಾಟಲ್ಲಿ ಕುಳಿತುಕೊಂಡು ವ್ಯವಹಾರ ಮಾಡಿದಾಗ ಆ ಪಾಟಲ್ಲಿ ಒಂದು ಸಣ್ಣ ತಿಜೋರಿಯನ್ನು ಇಟ್ಟುಕೊಂಡಾಗ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಬ್ಸ್ಟ್ರಕಲ್ಸನ್ನು ದೂರ ಮಾಡಿಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಕರ್ಕಾಟಕ ಲಗ್ನದವ್ರಿಗೆ ನೋಡಿ ಕರ್ಕಟಕ ಲಗ್ನ ಮೊದಲೇ ಇಮೋಷನ್ಸ್ ರಾಶಿಯೋದು ಇಮೋಷನ್ ಬೇಸ್ಡ್ ರಾಶಿ ಅದು ತುಂಬನೇ ಮೆಂಟಲ್ ಟೆನ್ಷನ್ನಲ್ಲಂತೂ ಇದ್ದೇ ಇರ್ತಾರೆ ಯಾವಾಗ ನೋಡಿದ್ರೂ ಕಿರಿಕ್ ಅಂತೂ ಇದ್ದೇ ಇರ್ತದೆ ಅವ್ರಿಗೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ರೈಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಪ್ರಯತ್ನ ಮಾಡಿ ಓಕೆನಾ ಗೊತ್ತಾಯ್ತು ಈಗ ಓಕೆ ಹಾಗಾದ್ರೆ ನಮ್ಮ ಕರ್ಕಟ ಲಗ್ನದವರಿಗೂ ಕೂಡ ಗೊತ್ತಾಯಿತು ನಿಮಗೆ ಯಾವ ರೀತಿಯಾದಂಥ ರಿಸಲ್ಟ್ ಬರದೆ ಈಗ ಧನಾಧಿಪತಿಯಲ್ಲಿದ್ದಾನೆ ಅದು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೆಲಸ ಮಾಡುತ್ತೆ ಧನಾಧಿಪತಿಯಲ್ಲಿದ್ದಾನಪ್ಪ ಇದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಧನಾಧಿಪತಿ ಈ ಜಾತಕಕ್ಕೆ ಬಂದು ಸೂರ್ಯ ಸೂರ್ಯ ಈಗ ಮೂರನೇ ಮನೇಲಿ ಬಂದುಬಿಟ್ಟ ರವಿ ಮೂರನೇ ಮನೆಯಲ್ಲಿ ಬಂದುಬಿಟ್ಟ ರೈಟಾ ಓಕೆ ಇಲ್ಲಿ ಸೂರ್ಯ ಓಕೆ ಇಲ್ಲಿ ಬಂದುಬಿಟ್ಟ ಲಗ್ನ ಆಯಿತು ಇದು ಲಗ್ನ ಅಂತ ಇಟ್ಕೊಳ್ಳಿ ಮೂರನೇ ಮನೇಲಿ ರವಿ ಈಗ ಈಗೇನಾಗುತ್ತೆ ಗೊತ್ತಾ ರವಿ ಮೂರನೇ ಮನೆಗೆ ಬಂದುಬಿಟ್ಟು ಈಗ ಹಣಕಾಸನ್ನು ಯಾರಿಗಾದರೂ ಕೊಟ್ಟು ಬಿಡ್ತೀರಾ ಹಣಕಾಸನ್ನು ಹೊರಗೆ ಹಾಕ್ತೀರಾ ಹಣಕಾಸನ್ನು ಪಬ್ಲಿಕಲ್ಲಿ ಕೊಡ್ತೀರಾ ಅಥವಾ ಹಣಕಾಸು ಅಲ್ಲಿ ಡಬಲ್ ಮಾಡಬೇಕು ತ್ರಿಬಲ್ ಮಾಡಬೇಕು ಅದು ಬಡ್ಡಿ ಕೊಡ್ತಾರೆ ಇದು ಕೊಡ್ತಾರೆ ಅದಕ್ಕೆಲ್ಲ ಹಣಕಾಸನ್ನು ವಿನಿಯೋಗ ಮಾಡ್ತೀರಾ ಇದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಣಕಾಸು ಹೊರಗೆ ಹೊರಟೋಯ್ತು ಈಗ ಮೂರನೇ ಮನೆ ಅಂದರೆ ಬಾಹ್ಯ ಜಗತ್ತು ಹಣಕಾಸು ಬಾಹ್ಯ ಜಗತ್ತಲ್ಲಿ ಉಂಟು ಬೇರೆಯವರು ಕೊಟ್ಟಿದ್ದೀರಾ ಅಥವಾ ಒಡ ಹುಟ್ಟಿದವರು ಕೊಟ್ಟಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಕೊಟ್ಟಿರ್ಬೋದು ಸೊ ಈ ಪರಿಸ್ಥಿತಿಯಿಂದ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನ್ ಮಾಡಬೇಕಾದಿತ್ತು ಹಾಗಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳುವುದು ಹೇಗೆ ಮೂರನೇ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳುವುದು ಹೇಗೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಅಂತಹ ವಿದ್ಯೆ ಇರಬೇಕು ಆ ವಿದ್ಯೆಯನ್ನು ಯೂಸ್ ಮಾಡಿಕೊಂಡು ಅಥವಾ ನೀವು ಕಮ್ಯುನಿಕೇಟ್ ಮಾಡಿಸ್ಕೊಂಡು ಅಥವಾ ನೀವು ಯಾರಿಗಾದರೂ ನಿಮ್ಮಲ್ಲಿ ವಿದ್ಯೆಯನ್ನು ಧಾರೆ ಏರೋದ್ರ ಮುಖಾಂತರ ಅಥವಾ ಯಾರಿಗೂ ಟೀಚ್ ಮಾಡೋದ್ರ ಮುಖಾಂತರ ಟೀಚಿಂಗ್ ಪ್ರೊಫೆಷನ್ ಮುಖಾಂತರ ಹಣಕಾಸನ್ನು ಗಳಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅದರ ಮುಖಾಂತರ ಹಣಕಾಸು ನಿಮ್ಮ ಪಾಲಿಗೆ ಬರಬಹುದು ರೈಟ್ ಮೂರನೇ ಮನೆಯಲ್ಲಿ ರವಿ ಇದ್ರೂ ಕೂಡ ಅಥವಾ ಬೇರೆ ಬೇರೆ ಮನೆಯಲ್ಲಿ ಇದ್ದಾಗ ಬೇರೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಧನಾಧಿಪತಿ ಏಳನೇ ಮನೆಯಲ್ಲಿ ಬಂದ ಇಲ್ಲಿರುವಂಥ ರವಿ ಇಲ್ಲಿ ಬಂದ್ಬಿಟ್ಟ ಏಳನೇ ಮನೆ ಸೆವೆಂತ್ ಹೌಸ್ ಅಲ್ಲಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಯಾವಾಗ ಹಣಕಾಸು ಬರುತ್ತೆ ಮದುವೆ ಆದ ನಂತರ ಹಣಕಾಸು ಬರುತ್ತೆ ನಿಮಗೆ ರೈಟಾ ಮದುವೆ ಮದುವೆ ಆದ ನಂತರ ಯಾರ ಜೊತೆ ಮದುವೆ ಆಗ್ತೀರಾ ಅದರ ಮುಖಾಂತರ ಹಣಕಾಸು ಬರಬಹುದು ಅಥವಾ ಮದುವೆ ಆದ ನಂತರ ಅದು ಆಕ್ಟಿವೇಟ್ ಆಗುತ್ತೆ ಬಿಸ್ನೆಸ್ ಮಾಡೋದ್ರ ಮುಖಾಂತರ ಹಣಕಾಸು ಬರಬಹುದು ವಿದೇಶ ಟ್ರಾವೆಲಿಂಗ್ ಮಾಡೋದ್ರ ಮುಖಾಂತರ ಹಣಕಾಸು ಬರಬಹುದು ಅಥವಾ ನಿಮಗೆ ಒಂದಷ್ಟು ಹಣಕಾಸನ್ನು ಅವರೇ ಕೊಟ್ಟಿರ್ಬೋದು ಏನಾದರೂ ಇರಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆ ಮೂಮೆಂಟ್ ಅಲ್ಲಿ ಬರುತ್ತೆ ಯಾಕಂದ್ರೆ ಧನಾಧಿಪತಿ ಸೆವೆಂತ್ ಹೌಸ್ ಅಲ್ಲಿ ಧನಾಧಿಪತಿ ಸಪ್ತಮದಲ್ಲಿ ಬಂದಿದ್ದಾನೆ ಯಾಕಂದರೆ ಪಾರ್ಟ್ನರ್ಶಿಪ್ ಬಂದಾಗ ಮದುವೆ ಆದಾಗ ಹಣಕಾಸು ಬರ್ಬೋದು ಅಥವಾ ವಿದೇಶ ಟ್ರಾವೆಲಿಂಗ್ ಮಾಡಿದಾಗ ದೂರ ಹೋದಾಗ ಹಣಕಾಸು ಬರುವ ಯೋಗ ಭಾಗ್ಯ ನಿಮ್ಮ ಪಲ್ಗೆಂದು ತೀರಾ ಜಾಸ್ತಿ ಈಗ ಅರ್ಥ ಆಯ್ತಾ ನಿಮಗೆ ಓಕೆನಾ ಸೊ ಇದೇ ರೀತಿ ಜ್ಯೋತಿಷ್ಯ ಕೆಲಸ ಮಾಡುವಂಥದ್ದು ಜ್ಯೋತಿಷ್ಯ ಯಾವತ್ತು ಕೂಡ ಆಚೆ ಈಚೆ ಆಗುವುದೇ ಇಲ್ಲ ನಿಮ್ಮ ಜಾತಕದಲ್ಲಿ ಏನುಂಟು ಅದೇ ಅಲ್ಲಿ ಇರುವಂಥದ್ದು ಬೇರೆ ಕೂಡ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಈಗ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿ ಇದೆಲ್ಲ ಕೆಲಸ ಹಾಗಾದರೆ ಕರ್ಕಟಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ಗೆ ಮುಖ ಮಾಡಿ ಮಾತಾಡಿದಾಗ ಈಸ್ಟ್ ಆಫ್ ನಾರ್ತ್ ಈಸ್ಟನ್ನು ಭಾಳ ಚೆನ್ನಾಗಿ ಬಳಸ್ಕೊಂಡಾಗ ಅಲ್ಲಿ ಒಂದಷ್ಟು ಕ್ಲಟರ್ ಏನಾದರೂ ಉಂಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡಾಗ ಅಲ್ಲ ಅಲ್ಲಿನ ಒಂದು ತಿಜೋರಿಯನ್ನು ಇಟ್ಕೊಂಡಾಗ ಆ ಆ ಪಾರ್ಟಿಗೇನೆ ನೋಡಿಕೊಂಡು ಅಥವಾ ಆ ದಿಕ್ಕಿಗೆ ನೋಡಿಕೊಂಡು ನೀವು ವಿಶೇಷ ರೀತಿಯಲ್ಲಿ ಮಾತಾಡಿದಾಗ ಹಣಕಾಸಿನ ವಿಚಾರ ಮಾತಾಡಿದಾಗ ಡೆಫಿನೆಟಾಗಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು ಅದರಲ್ಲೂ ಕರ್ಕಾಟಕ ಲಗ್ನವರು ಟ್ರೈ ಮಾಡಿ ನೋಡ್ಬೋದು ಅಲ್ಲೂ ನಿಧಾನಗತಿಯಲ್ಲಿ ಹಣಕಾಸಿನ ಹಣಕಾಸಿನ ವಿಚಾರದ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಓಕೆ ನಾವು ಗೊತ್ತಾಯಿತು ಅಂತ ಇಟ್ಕೊಳ್ತಾನೆ ಇಟ್ಕೊಳ್ಳೋಣಪ್ಪ ಓಕೆ ಇನ್ನು ಸಿಂಹ ಲಗ್ನ ಇಲ್ಲಿ ಬಂದು ರಾಶಿ ಬಂತು ರೈಟಾ ಇದು ಲಗ್ನ ಅಂದಾಗ ರಾಶಿ ಎರಡನೇ ಮನೆ ಅಲ್ವಾ ಧನಸ್ಥಾನ ಇಲ್ಲಿ ಸಿಂಹಲಗ್ನ ಅಂದಾಗ ರಾಶಿ ಎರಡನೇ ಮನೆ ರೈಟಾ ರಾಶಿ ಎರಡನೇ ಮನೆ ಓಕೆ ಈಗ ಸಿಂಹ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಅಲ್ವಾ ನಿಮ್ಮ ಲಗ್ನ ಬಂದು ಸಿಂಹ ಲಗ್ನ ಈಗ ಲಗ್ನದ ಜಾತಕ ಸಿಂಹ ಲಗ್ನ ಜಾತಕಕ್ಕೆ ಸಂಬಂಧಪಟ್ಟಿದೆ ಅಲ್ವಾ ಸಿಂಹ ಸಿಂಹಲಗ್ನ ಜಾತಕಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮನೆಯಲ್ಲಿ ಕನ್ಯಾ ರಾಶಿ ಬಂದಿದೆ ಅಲ್ವಾ ಎರಡನೇ ಮನೆ ಕನ್ಯಾ ಹಾಗಾದರೆ ಹಣಕಾಸು ಕನ್ಯಾರಾಶಿಯಿಂದ ಬರಬೇಕಂತ ಉಂಟು ರೈಟ್ ನೈಸರ್ಗಿಕ ಜನ್ಮಗುಂಡಲಿ ಆರನೇ ಮನೆ ಲಗ್ನದ ಸಾರಿ ಎರಡನೇ ಮನೆಯಲ್ಲಿದೆ ಈಗ ಅಲ್ವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ಇರ್ತದಲ್ವಾ ಸಿಂಹ ಲಗ್ನದವರಿಗೆ ಹಣಕಾಸಿನ ವಿಚಾರ ಡಿಸ್ಪ್ಯೂಟ್ ಅಂತ ಆಗುತ್ತಲ್ವಾ ಪ್ರಾಬ್ಲಮ್ ಅಂತ ಆಗುತ್ತಲ್ವಾ ಕೆಲವೊಮ್ಮೆ ಹಣಕಾಸನ್ನು ಬರೇ ಲೋನ್ ಕಟ್ಟಲಿಕ್ಕೇನೆ ಬಡ್ಡಿ ಕಟ್ಟಲಿಕ್ಕೇನೆ ಹೋಗ್ಬೋದಲ್ವಾ ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಆರೋಗ್ಯದ ವಿಚಾರ ಸಮಸ್ಯೆ ಅಲ್ಲಿ ಕೂಡ ಹಣಕಾಸು ಹೋಗ್ಬೋದಲ್ಲ ಇದೆಲ್ಲ ವಿಚಾರ ಅಲ್ಲಿ ಉಂಟು ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮಗೆ ಸಿಂಹ ಲಗ್ನದವ್ರಿಗೆ ಹಣಕಾಸಿನ ವಿಚಾರ ಬರ್ಕತ್ ಅದು ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಹಣಕಾಸಿನ ವಿಚಾರದಲ್ಲಿ ಇಟ್ಕೊಂಡು ನೀವು ಏನೇ ಒಂದು ಕಾರ್ಬಾರ್ ಮಾಡಬೇಕು ಅಥವಾ ಅದರಲ್ಲಿ ಏಳಿಗೆ ಬೇಕು ನಿಮಗೆ ಸೊ ಏನು ಮಾಡ್ತೀರ ಈಗ ಅಲ್ವಾ ಏನು ಮಾಡ್ತೀರಾ ಅಥವಾ ನೀವೇನು ಮಾಡಬೇಕಂದ್ರೆ ವಿಶೇಷವಾಗಿ ಹೇಳಬೇಕಾದ್ರೆ ಕನ್ಯಾ ರಾಶಿ ಬಂದು ನಿಮ್ಮ ಮನೆಯ ಉತ್ತರದ ಭಾಗ ನಾರ್ತ್ ಕಾರ್ನರ್ ಓಕೆನಾ ಇದು ಕನ್ಯಾ ರಾಶಿ ಓಕೆನಾ ಇಲ್ಲಿ ಕನ್ಯಾ ರಾಶಿ ನಾರ್ತ್ ಕಾರ್ನರ್ ಹಾಗಾದರೆ ನಿಮ್ಮ ಮನೆಯ ಉತ್ತರದ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ಯಾರು ಸಿಂಹಲಗ್ನದವರು ಸಿಂಹಲಗ್ನದವರು ನಿಮ್ಮ ಮನೆಯ ಉತ್ತರಕ್ಕೆ ಮುಖ ಮಾಡಿ ಮಾತಾಡಿ ನಿಮ್ಮ ಮನೆಯ ಉತ್ತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾತಾಡೋದು ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಂಡು ವ್ಯವಹಾರ ಮಾಡೋದು ಉತ್ತರ ದಿಕ್ಕಿನಲ್ಲಿ ಒಂದು ತಿಜೋರಿಯನ್ನು ಅಥವಾ ಒಂದು ಸಣ್ಣ ಪಿಗ್ ಬ್ಯಾಂಗನ್ನು ಏನಾದರೂ ಒಂದು ಇಟ್ಟುಕೊಳ್ಳುವುದು ಇದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ಅಪ್ಸ್ಟಕಲ್ಸ್ ದೂರ ಆಗುತ್ತೆ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಉತ್ತರದ ಭಾಗ ಕಟ್ಟಾಗಿ ಹೋಯಿತು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ರಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅಥವಾ ಟಾಯ್ಲೆಟ್ ಪಿಟ್ಟು ಬಂದುಬಿಡ್ತು ಡಂಪ್ ಮಾಡ್ಕೊಂಡ್ರಿ ಕೊಟ್ಟಿಗೆ ಬಂದುಬಿಡ್ತು ಇನ್ನೇನು ಬಂತು ಈಗ ಸಿಂಹ ಲಗ್ನವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಿ ಏನು ಮಾಡೋಕ್ಕಾಗಲ್ಲ ಹಾಗಾದರೆ ಎಣಿಸ್ಕೊಳ್ಳಿ ನಿಮ್ಮ ಸಿಂಹಲಗ್ನ ಜಾತಕ ನಿಮಗೆ ಹಣಕಾಸು ಬರ್ತಾ ಇಲ್ಲ ಹಣಕಾಸು ತೊಂದರೆ ಆಗ್ತಾ ಉಂಟು ಕಷ್ಟ ಇದ್ದೇನೆ ಏನು ಮಾಡ್ಕೋತ ಹಾಗಾದರೆ ನಿಮ್ಮ ಉತ್ತರದ ಭಾಗದಲ್ಲಿ ಏನಿದೆ ನೋಡಿ ಅಲ್ಲ ಉತ್ತರದ ಭಾಗದಲ್ಲಿ ಎಲ್ಲೋ ಕಲರ್ ಬಂತು ಅಲ್ಲ ಎಲ್ಲೋ ಕಲರ್ನ ಪರದೆ ಬಂತು ರೆಡ್ ಕಲರ್ನ ಸೋಫ ಬಂತು ಅಥವಾ ಅಲ್ಲಿ ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಅಲ್ವಾ ರೆಡ್ ಕಲರ್ ಬಂತು ಸೊ ಇದೆಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಬರ್ಕತ್ ಬರಲಿಕ್ಕೆ ಅದೊಂದು ಬಿಡುವುದಿಲ್ಲ ಆಗ ಎಲ್ಲವನ್ನು ಕ್ರೀಮ್ ಕಲರ್ಗೆ ಔಟ್ ಮಾಡಬೇಕಾದಿತ್ತು ಕ್ರೀಮ್ ಕಲರ್ನ ಇಟ್ಕೊಳ್ಬೇಕಾದಿತ್ತು ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಆಪ್ಸ್ ಏನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಿಂಹ ಲಗ್ನದವರಿಗೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಆಗುತ್ತಾ ಇಲ್ವಾ ಅಂತಲ್ವಾ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡಬಲ್ಲದು ಓಕೆನಾ ಈಗ ಗೊತ್ತಾಯಿತು ಅಲ್ವಾ ಇನ್ನು ಆದರೆ ಅಧಿಪತಿ ಯಾರು ಧನಾಧಿಪತಿ ಬಂದು ಬುಧನೇ ಧನಾಧಿಪತಿ ಆಗ್ತಾನೆ ಹಾಗಾದ್ರೆ ಎರಡು ಕಡೆಯಿಂದ ಹಣಕಾಸು ಬರಬೇಕಂತ ಒಂದು ಇಂಡಿಕೇಶನ್ ಖಂಡಿತ ಇದೆ ಅಲ್ವಾ ಆ ರೀತಿ ಪ್ರಯತ್ನ ಮಾಡಿದಾಗ ಖಂಡಿತ ಬರಬಹುದು ನಿಮಗೆ ಅಲ್ವಾ ಒಂದು ಪ್ರೊಫೆಷನ್ ಮಾಡಿಕೊಂಡು ಇನ್ನೊಂದು ಟೀಚಿಂಗ್ ಪ್ರೊಫೆಷನ್ ಮಾಡಿಕೊಂಡು ಅಥವಾ ಇನ್ನೊಂದು ಸೈಡ್ ಅಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಹಣಕಾಸು ಎರಡು ಕಡೆಯಿಂದ ಬರಬೇಕಂದ್ರೆ ಇಂಡಿಕೇಶನ್ ಉಂಟಲ್ವಾ ಸೊ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಕ್ರಿಯೇಟ್ ಆಗಿದೆ ನಾನು ಹೇಳಿಕೊಡು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ನೋಡೋಣ ಲೈಫಲ್ಲಿ ಅದು ಹೇಳಿ ಿಗೆ ಕೊಡುತ್ತಾ ಇಲ್ವಾ ನಿಮಗೆ ನೋಡೋಣ ಲೈಫಲ್ಲಿ ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತಾ ಇಲ್ವಾ ನನಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಏನು ಸಮಸ್ಯೆ ಇಲ್ಲ ರೈಟ್ ಹಾಗಾದರೆ ಶಿವಲಗ್ನದಲ್ಲಿ ಏನು ಮಾಡಬೇಕು ಉತ್ತರ ದಿಕ್ಕನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಉತ್ತರ ನಾರ್ತ್ ಕಾರ್ನರ್ ಅನ್ನು ಇಟ್ಕೊಳ್ಬೇಕು ನಾರ್ತಲ್ಲಿ ಆಪ್ಸ್ಟಕಲ್ಸ್ ಯಾವುದು ಕೂಡ ಇರಬಾರ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾತಾಡಬೇಕು ಉತ್ತರ ದಿಕ್ಕಲ್ಲಿ ವ್ಯವಹಾರ ಮಾಡಬೇಕು ಉತ್ತರ ದಿಕ್ಕಲ್ಲಿ ತಿಜೋರಿ ಇಟ್ಕೊಳ್ಬೇಕು ಉತ್ತರ ದಿಕ್ಕಿ ಬ್ಯಾಂಕನ್ನು ಕೂಡ ಬೇಕಾದರೆ ನೀವು ಇಟ್ಕೊಂಡು ನೋಡ್ಬೋದು ಅಂತ ಹೇಳ್ತೀನಿ ಇದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ಆಬ್ಸ್ಟಕಲ್ಸನ್ನು ಒಂದಷ್ಟು ಒಂದ್ರೆ ನಿವಾರಣೆ ಮಾಡ್ಕೊಳ್ಳೋದು ಬಟ್ ಒನ್ ಥಿಂಗ್ ಒಂದಂತೂ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕುಟುಂಬದವ್ರ ಜೊತೆಗೆ ಡಿಸ್ಪ್ಯೂಟ್ ಮಾಡ್ಕೊಳ್ಬೇಡಿ ಕುಟುಂಬದವ್ರ ಜೊತೆಗೆ ಮಾತಿನ ಮುಖಾಂತರ ಡಿಸ್ಪ್ಯೂಟ್ ಆಗುತ್ತೆ ತೊಂದರೆ ಆಗುತ್ತೆ ಇದರ ಮುಖಾಂತರ ನಿಮ್ಮ ಹಣಕಾಸಿಗೂ ಸಮೇತ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇದು ವಿಷಯ ಅದರದ ಹಣಕಾಸಿನ ವಿಚಾರದಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಕುಟುಂಬದವ್ರ ಜೊತೆಗೆ ವಾಗ್ಯುದ್ಧ ಮಾಡಿಕೊಂಡಾಗ ಡಿಸ್ಪ್ಯೂಟ್ ಮಾಡಿಕೊಂಡಾಗ ಅವ್ರ ಜೊತೆ ಜಗಳ ಮಾಡಿದಾಗ ಕುಟುಂಬದವ್ರ ಜೊತೆ ಜಗಳ ಮಾಡಿದಾಗ ಮಾತಿನ ಮುಖಾಂತರ ಜಗಳ ಮಾಡಿದಾಗ ಇದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ಯಾಕಂದರೆ ನೈಸರ್ಗಿಕ ಜನ್ಮಗಳಲ್ಲಿ ಆರನೇ ಮನೆ ರೋಗ ನೆರಿಪುವಿನ ಭಾಗನೇ ಕುಟುಂಬ ಸ್ಥಾನದಲ್ಲಿ ಉಂಟು ಹಾಗಾದ್ರೆ ಡಿಸ್ಪ್ಯೂಟ್ ಆಗುತ್ತೆ ಅಂದರೆ ಇಂಡಿಕೇಶನ್ ಇದೆ ರೈಟಾ ಅದು ಆಗದಂತೆ ನೀವು ನೋಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟೆಕಲ್ಸ್ ಏನೋ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಅಥವಾ ಲೈಫಲ್ಲಿ ಗೆಲ್ಲಿಕೆ ಶುರು ಮಾಡಿಬಿಟ್ಟರು ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಬಟ್ ಇದನ್ನು ಫಾಲೋ ಮಾಡಿ ನೋಡಿ ಯಾರಾದರೂ ಕೂಡ ಫಾಲೋ ಮಾಡಿ ನೋಡಿ ಯಾರು ಬೇಕಾದರೂ ಇದನ್ನು ಫಾಲೋ ಮಾಡಿ ನೋಡಿದಾಗ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಈಗ ಇದು ಲಗ್ನ ಅಂತ ಇಟ್ಕೊಳ್ಳಿ ಓಕೆ ಕನ್ಯಾ ಲಗ್ನ ಇಲ್ಲಿ ಬಂದು ತುಲಾರಾಶಿ ಈಗ ಕನ್ಯಾ ಲಗ್ನ ಬಂದಾಗ ಎರಡನೇ ಮನೇಲಿ ತುಲಾರಾಶಿ ಈಗ ಓಕೆ ಸೊ ಕನ್ಯಾ ಲಗ್ನ ಮೊದಲೇ ಕನ್ಯಾ ಲಗ್ನ ಜಾತಕ ರೈಟಾ ನಿಮ್ಮಲ್ಲೆಲ್ಲ ಏನು ಪಿಕ್ ಮಾಡುವಂಥದ್ದು ಜಾಸ್ತಿ ತಾನೇ ಅಲ್ವಾ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಹಾಗೆಲ್ಲ ಹೀಗೆಲ್ಲ ಅಥವಾ ಇದೆಲ್ಲ ಅಡಿಟ್ ಮಾಡುವಂಥದ್ದು ಬೇಕಾಗಿಲ್ಲ ಅಂತ ಹೇಳಿದೆ ರೈಟ್ ತಾನೇ ಅನ್ಯತಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟಾ ಓಕೆ ನಾ ಜಡ್ಜ್ ಮಾಡುವಂಥದ್ದು ಬೇರೆಯವ್ರನ್ನ ಜಡ್ಜ್ ಮಾಡುವ ಅವರು ಹಾಗೆ ಇವ್ರು ಹೀಗೆ ಇದೆಲ್ಲ ಬೇಕಾಗಿಲ್ಲ ನಾರ್ಮಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಕನ್ಯಾ ಲಗ್ನ ಚೆನ್ನಾಗಿ ಕೆಲಸ ಮಾಡಿದೆ ಅನ್ಯತಾ ಕನ್ಯಾ ಲಗ್ನ ಪ್ರಾಬ್ಲಮೆಟಿಕ್ ತಾನೇ ತುಂಬ ಸುಲಭ ಅಂತ ಅಲ್ಲ ಎರಡನೇ ಮನೇಲಿ ಯಾವ ರಾಶಿ ಉಂಟು ನೋಡಿ ತುಲಾ ರಾಶಿ ಉಂಟು ರೈಟಾ ರಾಶಿ ನೈಸರ್ಗಿಕ ಜನ್ಮಗೊಂಡಲ್ಲಿಯ ಏಳನೇ ಮನೆ ಇಲ್ಲಿ ಎರಡನೇ ಮನೇಲಿ ಹಾಗಾದರೆ ಹಣಕಾಸು ಯಾವಾಗ ಬರೋದು ಬಹುದು ಒಂದನೇದಾಗಿ ನಿಮಗೆ ಆದ ನಂತರ ರೈಟ್ ಆ ಮದುವೆಯ ನಂತರ ಯಾಕಂದರೆ ಮದುವೆ ರಾಶಿ ತಾನೇ ಅದು ತುಲಾ ತುಲಾರಾಶಿಯಿಂದ ಮದುವೆ ಪಾರ್ಟ್ನರ್ಶಿಪ್ ಹಾಗಾದರೆ ಪಾರ್ಟ್ನರ್ಶಿಪ್ಪಲ್ಲಿ ಹಣಕಾಸು ಬರ್ಬೋದು ಪಬ್ಲಿಕ್ ಮುಖಾಂತರ ಹಣಕಾಸು ಬರ್ಬೋದು ಆದ ನಂತರ ಹಣಕಾಸು ಬರ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಈಗ ನಿಮಗೆ ಕನ್ಯಾ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಅಚೀವ್ಮೆಂಟ್ ಬೇಕು ಅಂದಾಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ದಿಕ್ಕು ಬಂದು ನೈಋತ್ಯ ಅಲ್ವಾ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ಮಾತಾಡಬೇಕು ನೈಋತ್ಯ ಭಾಗದಲ್ಲಿ ತಿಜೋರಿ ಇಟ್ಕೊಳ್ಳಿ ನೈಋತ್ಯ ಭಾಗದಲ್ಲಿ ವ್ಯವಹಾರ ಮಾಡಿ ಇದು ಪರವಾಗಿಲ್ಲ ಹಾಗಾದರೆ ಕನ್ಯಾ ಲಗ್ನದವರಿಗೆ ನೈಋತ್ಯ ಭಾಗ ಅಂತ ಏನು ನೈಋತ್ಯ ಮತ್ತು ಇದು ಈ ಪಾರ್ಟ್ ವೆಸ್ಟ್ ಆಫ್ ಸೌತ್ ವೆಸ್ಟ್ ಇದೆರಡು ಕೂಡ ಇದರ ಮಧ್ಯಭಾಗ ವೆಸ್ಟ್ ಆಫ್ ಸೌತ್ ವೆಸ್ಟ್ ಈ ಎರಡೂ ಪಾರ್ಟ್ ಕೂಡ ನಿಮಗೆ ಹಣಕಾಸಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡುತ್ತೆ ಹಾಗಾದರೆ ನಿಮ್ಮದು ಕನ್ಯಾ ಲಗ್ನ ಅಂತ ಇಟ್ಕೊಂಡಾಗ ಹಣಕಾಸಿನ ವಿಚಾರದಲ್ಲಿ ಅಪ್ಸ್ಟಕಲ್ಸ್ ಬರ್ತಾ ಉಂಟು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕೇಟ್ ಆಗ್ತಾ ಉಂಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇನೋ ಅಡೆತಡೆ ಬರ್ತಾ ಉಂಟು ನಿಮಗೆ ಹಾಗಾದರೆ ನೀವೇನು ಹೇಳಿ ಸೌತ್ ವೆಸ್ಟ್ ನೈಋತ್ಯದ ಭಾಗಕ್ಕೆ ಮುಖ ಮಾಡಿ ಮಾತಾಡಬೇಕಾಗುತ್ತೆ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ನೈಋತ್ಯ ಭಾಗವನ್ನು ಭಾಳ ಚೆನ್ನಾಗಿ ಇಟ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ಒಂದು ತೊಂದರೆಗಳು ನಿವಾರಣೆಗೆ ಸ್ಟಾರ್ಟ್ ಆಗ್ತವೆ ಅದರ ಜೊತೆಗೆ ನೆನಪಿಟ್ಟುಕೊಳ್ಳಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಅನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಪಬ್ಲಿಕ್ ಜೊತೆಗೆ ತುಂಬ ಚೆನ್ನಾಗಿ ನೀವು ಇರಬೇಕಾಗುತ್ತೆ ಒಂದು ವೇಳೆ ಪಬ್ಲಿಕ್ ಮೋಸ ಮಾಡೋದು ಅದು ಮಾಡೋದು ಇದು ಮಾಡಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ಆನಂತರ ನಿಮ್ಮ ಮನೆಯ ನೈಋತ್ಯದ ಭಾಗ ಬಹಳ ಚೆನ್ನಾಗಿರಬೇಕಾಗುತ್ತೆ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಬಂತು ಟಾಯ್ಲೆಟ್ ಪಿಟ್ಟು ಬಂತು ಆ ಪಾಟ್ ತಗ್ಗಾಗಿ ಬಿಡ್ತು ಅಥವಾ ಆ ಪಾಟಲ್ಲಿ ಬಿಡ್ತು ಅಂದಾಗ ಹಣಕಾಸಿನ ವಿಚಾರದಲ್ಲಿ ಲಬಲಬ ಅಂತ ಬಡ್ಕೊಳ್ಬೇಕು ಮತ್ತು ಓ ಅಂತ ಈ ರೀತಿ ಪಡ್ಕೊಳ್ಬೇಕಾಗುತ್ತೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಬಹಳ ಜಾಗೃತರಾಗಿ ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಕನ್ಯಾ ಲಗ್ನದವ್ರಿಗೆ ಅಲ್ವಾ ಆನಂತರ ಬೇರೆಯವರ ಬೇರೆಯವರನ್ನು ಜಡ್ಜ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಅವನು ಹಾಗೆ ಇವನು ಹೀಗೆ ಅದು ಮಾಡಿ ನಿಮಗೆ ಬೇಕಾಗಿಲ್ಲ ನಿಮ್ಮ ಕೆಲಸ ಅಷ್ಟೇ ಮಾಡಬೇಕು ನೀವು ಬೇರೆ ಇದಕ್ಕೆ ಹೋಗಲೇಬಾರ್ದು ಹೋದರೆ ಏನಾಗುತ್ತೆ ಇವತ್ತಲ್ಲ ನಾಳೆ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ ವಿಶೇಷವಾಗಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದನ್ನು ಮತ್ತೆ ನಿಮಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತೀವಿ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಬಹಳಷ್ಟು ಕಾರ್ಬಾರ್ ಮಾಡಿರ್ತೀರಾ ಕನ್ಯಾ ಲಗ್ನದವ್ರು ಬೇಕಾದ್ರೆ ನೋಡ್ಕೊಳ್ಳಿ ಏನೆಲ್ಲ ಕಾರ್ಬಾರ್ ಮಾಡಿರ್ತೀರ ಅಂತ ರೈಟ್ ತಾನೆ ಅದಕ್ಕೇ ಸ್ತ್ರೀ ಒಳಗಾಗಿರ್ತೀರ ಈ ಜಾತಕಕ್ಕೆ ಶುಕ್ರನಿಂದ ನೀಚ ಫಲ ಅದಕ್ಕೆ ಎರಡನೇ ಮನೆ ಪ್ರಾಬ್ಲಮ್ಗಳೊಳಗಾಗಿರ್ತದೆ ಹಣಕಾಸಿನ ವಿಚಾರ ಯಾವಾಗಲೂ ಸಮಸ್ಯೆ ಸಮಸ್ಯೆಗೊಳಗಾಗಿರ್ತದೆ ಶಾಪವನ್ನು ಈ ಜನ್ಮದಲ್ಲಿ ಕೂಡ ಪಡ್ಕೊಳ್ತೀರಾ ಒಂದು ಜನ್ಮದಲ್ಲಿ ಪಡ್ಕೊಂಡಿದ್ದೀರಾ ಅದಕ್ಕೆ ಕನ್ಯಾ ಲಗ್ನದಲ್ಲಿ ಜನನ ಈ ಜನ್ಮದಲ್ಲಿ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಸ್ತ್ರೀ ಶಾಪ ಪಡ್ಕೊಳ್ತೀರ ನೀವು ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಪ್ಸ್ಟಕಲ್ಸನ್ನು ದೂರ ಮಾಡಬೇಕಾದ್ರೆ ನೀವು ನೈಋತ್ಯದ ಭಾಗಕ್ಕೆ ಮುಖ ಮಾಡಿ ಮಾತಾಡಿದಾಗ ನೈಋತ್ಯ ಭಾಗಕ್ಕೆ ಮುಖ ಮಾಡಿ ಮಾತಾಡಿ ನೈಋತ್ಯ ಭಾಗವನ್ನು ಯೂಸ್ ಮಾಡ್ಕೊಳ್ಳಿ ಅಲ್ಲಿ ಕುಳಿತುಕೊಂಡು ಮಾತಾಡಿ ಅಲ್ಲಿ ಕುಳಿತುಕೊಂಡು ವ್ಯವಹಾರ ಮಾಡಿ ಅಲ್ಲಿ ನಿಮ್ಮ 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 ತಿಜೋರಿಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಕನ್ಯಾ ಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಎಂಜಾಯ್ ಮಾಡ್ತೀರ ಲೈಫನ್ನು ತುಂಬ ಇದು ವರ್ಕ್ ಆಗಿ ಶುರುವಾಗುತ್ತೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ಳಿ ಿನಪ್ಪ ಹಾಗಾದ್ರೆ ನೋಡಿ ಅಲ್ಲಿ ಏನಾಗುತ್ತೆ ಇನ್ನು ವಿಷಯ ಏನಂದ್ರೆ ಅಲ್ಲಿ ಶುಕ್ರ ಏನಿರ್ತಾನೆ ಅದರ ಮುಖಾಂತರ ಶುಕ್ರ ಎಲ್ಲಿ ಬಂದು ಸೇರ್ಕೊಡೋದು ಇದರ ಮುಖಾಂತರ ಹಣಕಾಸಿನ ವಿಚಾರಗಳು ಮತ್ತಷ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಏನ್ ಅಲ್ವಾ ಗೊತ್ತಾಯಿತ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶುಕ್ರ ಬಂದು ಹನ್ನೆರಡನೇ ಮನೆಯಲ್ಲಿ ಬಂದ್ಬಿಟ್ಟ ಅಂತ ಹೇಳಿ ಇಲ್ಲಿ ಶುಕ್ರ ಬಂದ್ಬಿಟ್ಟ ಹನ್ನೆರಡನೇ ಮನೆ ಅಲ್ವಾ ಇಲ್ಲಿ ಶುಕ್ರ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ ಹನ್ನೆರಡನೇ ಮನೆಯಲ್ಲಿ ಟ್ವೆಲ್ತ್ ಹೌಸಲ್ಲಿ ಶುಕ್ರ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಓಕೆನಾ ಕನ್ಯಾ ಲಗ್ನಕ್ಕೆ ಟ್ವೆಲ್ತಲ್ಲಿ ಶುಕ್ರ ಬಂದಾಗ ಏನಾಯ್ತೀಗ ಸೊ ಹಣಕಾಸು ವಿಪರೀತ ಅಂತ ಆಯಿತು ಅಲ್ವಾ ಹಣಕಾಸು ಲಾಸ್ ಆಗುತ್ತೆ ಹೊರಟೋಗುತ್ತೆ ಖರ್ಚಾಗುತ್ತೆ ಅಂತ ಒಂದು ಇಂಡಿಕೇಷನ್ ಅದು ಉಂಟಲ್ಲಿ ಬಟ್ ಅದನ್ನು ಹೇಗೆ ಬಳಸ್ಕೊಳ್ಬೋದು ನೀವು ಎಣ್ಸ್ಕೊಳ್ಳಿ ನೀವು ಕನ್ಯಾ ಲಗ್ನ ಜಾತಕ ಫಾರಿನ್ಗೆ ಹೊರಟೋದ್ರಿ ಈಗ ಓಕೆ ಫಾರಿನ್ ಲ್ಯಾಂಡಿಗೆ ಹೊರಟೋದ್ರಿ ಈಗ ಏನು ತೊಂದರೆ ಬರೋಲ್ಲ ಫಾರಿನ್ ಲ್ಯಾಂಡ್ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಅಥವಾ ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡ್ರಿ ಫಾರಿನ್ ಲ್ಯಾಂಡಲ್ಲಿ ಕೆಲಸ ಮಾಡ್ಕೊಂಡ್ರಿ ಅಥವಾ ಏನೋ ಮನೆ ಪರ್ಚೇಸ್ ಮಾಡಿದರೆ ಅದರಲ್ಲಿ ಫೋರ್ತ್ ಫ್ಲೋರ್ ಬಂದುಬಿಡ್ತೀಗ ಎ ನಾಲ್ಕನೇ ನಾಲ್ಕನೆಯ ನಾಲ್ಕನೇ ಮಹಡಿಯಲ್ಲಿ ನಿಮ್ಮ ಒಂದು ಫ್ಲ್ಯಾಟ್ ಇದೆ ಅಂತ ಇಟ್ಕೊಳ್ಳಿ ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮಿಂದ ಸಾಧ್ಯತೆ ಉಂಟು ಹಂಡ್ರೆಡ್ ಪರ್ಸೆಂಟ್ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರಾ ರೈಟಾ ಇಲ್ಲಾಂದ್ರೆ ಹಣಕಾಸು ಲಾಸ್ ಆಗ್ಬೋದು ಆನಂತರ ಒಂದು ವೇಳೆ ಇಲ್ಲಿಯೇ ಇದ್ದೀರಾ ಅಲ್ಲೂ ಹುಟ್ಟಿದ ಊರಲ್ಲೇ ಇದ್ದೀರಾ ಹನ್ನೆರಡನೇ ಮನೆ ಶುಕ್ರ ಇದ್ದಾನೆ ಅದು ಸೇವೆ ಮಾಡಬೇಕಾದಿತ್ತು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕಾದಿತ್ತು ಅದರಲ್ಲೂ ಮದುವೆ ಆಗದ ಸ್ತ್ರೀಯರಿಗೆ ಹೆಲ್ಪ್ ಮಾಡಬೇಕಾದಿತ್ತು ಹಾಸ್ಪಿಟಲ್ಗೆ ಹೋಗಿ ಹೆಲ್ಪ್ ಮಾಡಬೇಕಾದಿತ್ತು ಇದನ್ನು ಮಾಡಿ ಅಥವಾ ಕಿಡ್ನಿ ರಿಲೇಟೆಡ್ ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೆ ಅವರಿಗೆ ಹೆಲ್ಪ್ ಮಾಡಬೇಕಾದಿತ್ತು ಡಯಾಲಿಸಿಸ್ ಯಾರು ಹೋಗ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕಾದಿತ್ತು ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಹಣಕಾಸಿನಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಸ್ಟಾಪ್ ಸ್ಟಕಲ್ಸ್ ಏ ಅದು ದೂರ ಆಗಲಿ ಸ್ಟಾರ್ಟ್ ಜಸ್ಟ್ ಒಂದು ನಿಮಗೆ ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೋದು ವ್ಯಯಸ್ಥಾನವನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೋದು ಆ ಒಂದು ಹಿಂಟ್ ಕೊಟ್ಟಿದ್ದಾನೆ ಅಷ್ಟೇ ಬೇರೆ ಬೇರೇನಿಲ್ಲ ಓಕೆನಾ ರೈಟಾ ಹಾಗಾದರೆ ಕನ್ಯಾ ಲಗ್ನದವರು ನೈಋತ್ಯ ಭಾಗವನ್ನು ಉಪಯೋಗ ಮಾಡಿಕೊಂಡಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಹಣಕಾಸಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವರಿಂದ ಸಾಧ್ಯತೆ ಉಂಟು ಅಂತೇಳಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ರೈಟಾ ಗೊತ್ತಾಗುತ್ತಾ ಸೊ ಇದನ್ನು ಆಗಿ ಫಾಲೋ ಮಾಡಿ ಕಂಟಿನ್ಯೂ ಆಗಿ ಫಾಲೋ ಮಾಡಿ ನೋಡಿ ನೋಡೋಣ ಬರುತ್ತಾ ಇಲ್ವಾ ಅಂತ ರೈಟ್ ಈಗ ನಿಮ್ಮ ಲಗ್ನ ಸ್ವಲ್ಪ ಆಚೆ ಈಚೆ ಆಗಿದ್ದಂದಾಗ ಸ್ವಲ್ಪ ವೇರಿಯೇಷನ್ ಬರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ನಿಮಗೆ ಒಂದು ವೇಳೆ ಪ್ರಾಮಿನೆಂಟಾಗಿ ನಿಮ್ಮದು ಕನ್ಯಾಲಗ್ನಾನೇ ಅಂತ ಇಟ್ಕೊಂಡಾಗ ನಾನು ಹೇಳಿದ ಪ್ರೆಡಿಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಅಂತ ಒಂದು ಇಂಡಿಕೇಷನ್ ಅಲ್ವಾ ಅದು ಇದ್ದೇ ಇರುತ್ತೆ ಓಕೆನಾ ರೈಟಾ ಜ್ಯೋತಿಷ್ ಅಂದರೆ ಹಾಗೇನದು ಅಕ್ಯೂರೇಟಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ನೀವು ಅದನ್ನು ಅದೇ ರೀತಿಯಾಗಿ ಫಾಲೋ ಮಾಡಲಿಕ್ಕೆ ನೋಡಿದಾಗ ಅಲ್ವಾ ಯಾರ ಜೊತೆಗೆ ಚೆನ್ನಾಗಿರಬೇಕು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆಗೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಅವ್ರ ಜೊತೆಗೆ ಅದಂಥ ಕುಟುಂಬದವ್ರ ಜೊತೆಗೆ ನೀವು ತುಂಬ ಒಳ್ಳೆಯ ರಿಲೇ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಒಂದು ಖಂಡಿತ ಉಂಟು ಅಂತ ಹೇಳ್ತೇನೆ ಕನ್ಯಾ ಲಗ್ನದವರಿಗೆ ಇದನ್ನು ನೆನಪಿಟ್ಕೊಳಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ಓಕೆನಾ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಿದೆ ನಿಮ್ಮ ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಇವೆ ನಿಮ್ಮ ಜೊತೆ ಹಂಚಿ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್